ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಆರು ಎರಡು ಸಾವಿರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಗ್ರ್ಯಾಂಡ್ ರಿವೈವಲ್ ಅಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಇಲ್ಲಿ ಯಾವ ತರನಾಗಿ ಭಾರತ ಮತ್ತು ಈಜಿಪ್ಟ್ ರಿಲೇಶನ್ಶಿಪ್ ಇತ್ತು ಮತ್ತು ಮುಂದೆ ಯಾವ ತರನ ಹೊರೆಯುತ್ತೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಗ್ರ್ಯಾಂಡ್ ರಿವೈವಲ್ ಅಂತ ಹೇಳ್ತಿದ್ದಾರೆ ನೋಡ್ರಿ ಇಂಡಿಯಾ ಅಂಡ್ ಈಜಿಪ್ಟ್ ಹ್ಯಾವ್ ರೀ ಎಸ್ಟಾಬ್ಲಿಷ್ ದ ಕ್ಲೋಸ್ ಟೈಸ್ ಇನ್ ರೀಸೆಂಟ್ ಇಯರ್ಸ್ ಅಂದ್ರೆ ಇತ್ತೀಚಿನ ಸಮಯಗಳಲ್ಲಿ ನೋಡ್ರಿ ಇಂಡಿಯಾ ಮತ್ತೆ ಭಾರತ ಮತ್ತೆ ಈಜಿಪ್ಟ್ ಏನ್ ಮಾಡಿದೆ ಅಂದ್ರೆ ಏನ್ ಅವರು ಕ್ಲೋಸ್ ಟೈಸ್ ಇದೆ ಅವುಗಳನ್ನ ಮತ್ತೆ ಏನ್ ಮಾಡಿದಾರಪ್ಪ ಅಂದ್ರೆ ಎಸ್ಟಾಬ್ಲಿಷ್ ಮಾಡಿದಾರೆ ಅಂದ್ರೆ ಮುಂಚೆ ಯಾವ ತರನಾಗಿತ್ತು ಅದನ್ನ ಮತ್ತೆ ಏನಪ್ಪ ಅಂದ್ರೆ ಸುಭದ್ರ ಪಡಿಸಿದ್ದಾರೆ ಸೊ ನೋಡ್ರಿ ಈಗಿನ ನಿರ್ಧಾರಗಳೇನಪ್ಪ ಅಂದ್ರೆ ಭಾರತ ಮತ್ತೆ ಈಜಿಪ್ಟಿನ ಒಂದು ತಂತ್ರಗಾರಿಕೆ ಏನಿದೆ ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಅಲ್ಲಿ ಏನ್ ತಂತ್ರಗಾರಿಕೆ ಇದೆಯಲ್ಲ ಜಾಸ್ತಿ ಜಾಸ್ತಿಗಳಿಸುತ್ತೆ ಎಸ್ಪೆಷಲಿ ನೋಡ್ರಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಮತ್ತೆ ಈಜಿಪ್ಟಿನ ಪ್ರೆಸಿಡೆಂಟ್ ಆದಂಥ ಅಬ್ದುಲ್ ಫತೆಹ್ ಇಲ್ ಸಿಸಿ ಅವರು ಏನೊಂದು ಮೂವ್ಮೆಂಟ್ ಅನ್ನು ಮಾಡಿದರೆ ಅಥವಾ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಏನು ಮಾಡ್ಕೊಂಡಿದ್ರಲ್ಲ ಈ ಒಪ್ಪಂದಗಳಿಂದ ನೋಡ್ರಿ ಭಾರತ ಮತ್ತೆ ಈಜಿಪ್ಟಿನ ಒಂದು ರಿಲೇಶನ್ಶಿಪ್ ಇನ್ನೂ ಸಹ ಸದೃಢವಾಗುತ್ತೆ ಈ ಒಂದು ರಿಲೇಶನ್ಶಿಪ್ ಯಾರಿಗೆ ಹೆಚ್ಚಿನ ಒಂದು ಲಾಭವನ್ನು ಕೊಡುತ್ತೆ ಮತ್ತೆ ಯಾರಿಗೆ ಇದು ಹೆಚ್ಚಿನ ಅನುಕೂಲ ಆಗಿದೆ ಅಂದ್ರೆ ವೆಸ್ಟ್ ಏಷ್ಯಾ ಮತ್ತು ನಾರ್ತ್ ಆಫ್ರಿಕಾ ದೇಶಗಳಿಗೆ ಅಂದ್ರೆ ನೋಡ್ರಿ ಪಶ್ಚಿಮ ಏಷ್ಯಾದ ರಾಜ್ಯಗಳು ಮತ್ತೆ ಉತ್ತರ ಆಫ್ರಿಕಾದ ರಾಜ್ಯಗಳಿಗೆ ದೇಶಗಳಿಗಿದೆ ಏನಪ್ಪ ಅಂದ್ರೆ ಹೆಚ್ಚಂತ ಹೆಚ್ಚಿನ ಅನುಕೂಲಕರ ಆಗಿದೆ ಸೊ ನೋಡ್ರಿ ನಾವು ಮತ್ತೆ ಈಜಿಪ್ಟಿನ ರಿಲೇಶನ್ಶಿಪ್ ನೋಡೋದಾದ್ರೆ ಯಾವ ತರನಾಗಿ ನಮ್ಮ ಸಂಬಂಧಗಳಿದೆ ಅಂತ ನೋಡೋದಾದ್ರೆ ಫಸ್ಟ್ ನೋಡ್ರಿ ಎರಡು ದೇಶಗಳೇನಪ್ಪ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ ಐವತ್ತೈದರಲ್ಲಿ ಏನಪ್ಪ ಅಂದ್ರೆ ಒಂದು ಫ್ರೆಂಡ್ಶಿಪ್ ಟ್ರೀಟಿ ಅಥವಾ ಏನಪ್ಪ ಅಂದ್ರೆ ಒಂದು ಫ್ರೆಂಡ್ಶಿಪ್ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಇದಕ್ಕೆ ಏನಪ್ಪ ಅಂದ್ರೆ ಇಂಡಿಯಾ ಸಪೋರ್ಟ್ ಮಾಡುತ್ತೆ ಯಾರಿಗೆ ಈಜಿಪ್ಟ್ಗೆ ಸಪೋರ್ಟ್ ಮಾಡುತ್ತೆ ಇದಾದ್ಮೇಲೆ ನೋಡ್ರಿ ಹತ್ತೊಂಬತ್ನೂರ ಐವತ್ತಾರಲ್ಲಿ ಏನಪ್ಪ ಅಂದ್ರೆ ಸುವೇಜ್ ಕನಾಲ್ ಕ್ರೈಸಿಸ್ ಏನಾಗುತ್ತೆ ಅಂದ್ರೆ ನೋಡ್ರಿ ಸುವೇಜ್ ಕಾಲುವೆಯ ಒಂದು ಬಿಕ್ಕಟ್ಟು ಏನ್ ಏರ್ಪಡುತ್ತಲ್ಲ ಆ ಬಿಕ್ಕಟ್ಟಿನ ಸಮಯದಲ್ಲಿ ಏನಪ್ಪಾ ಅಂದ್ರೆ ಭಾರತ ಈಜಿಪ್ಟ್ ಗೆ ಒಂದು ಸಪೋರ್ಟ್ ಅನ್ನ ಮಾಡುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಈಜಿಪ್ಟ್ ನಮಗೆ ಹತ್ತೊಂಬತ್ ನೂರ ಒಂದರಲ್ಲಿ ಬಂದಂತ ನಾನ್ ಅಲೈನ್ ಮೂವ್ಮೆಂಟ್ ಏನಿದೆ ಅಂದ್ರೆ ನೋಡ್ರಿ ಶೀತಲ ಸಮಯದಲ್ಲಿ ಏನಪ್ಪ ಅಂದ್ರೆ ಶೀತಲ ಸಮರದ ಸಮಯದಲ್ಲಿ ಏನಪ್ಪ ಅಂದ್ರೆ ಒಂದು ನೀವೇನಾಗಬೇಕಿತ್ತಂದ್ರೆ ಅಮೆರಿಕದ ಕಡೆಗಾದ್ರೂ ಹೋಗಬೇಕಿತ್ತು ಅಥವಾ ಒಂದು ಅಂದ್ರೆ ಈ ಒಂದು ಸೋವಿಯತ್ ಯೂನಿಯನ್ ಅಥವಾ ರಷ್ಯಾ ಕಡೆಗೆ ಹೋಗಬೇಕಿತ್ತು ಈ ಒಂದು ಶೀತಲ ಸಮರ ಸಮರದ ಸಮಯದಲ್ಲಿ ಏನಪ್ಪ ಅಂದ್ರೆ ಭಾರತ ಎರಡೂ ಕಡೆಗೂ ಹೋಗೋದ್ ಬೇಡ ಅಂತೇಳಿ ಒಂದು ನೋಡ್ರಿ ನಾನ್ ಅಲೈನ್ ಮೂವ್ಮೆಂಟ್ ಅಂತ ತರುತ್ತೆ ಅಂದ್ರೆ ನಾವು ಮೂರನೇ ಒಂದು ಫ್ರಂಟ್ ಅನ್ನ ಮಾಡ್ತೀವಿ ನಾವೇನಪ್ಪ ಅಂದ್ರೆ ಅಮೆರಿಕದ ಕಡೆಗೂ ನಮ್ಮ ಲೀನಿಯನ್ಸ್ ಅನ್ನ ತೋರಿಸಲ್ಲ ಅಥವಾ ನಾವು ಅವ್ರ ಕಡೆನೂ ಒಲ್ಲ ಬದಲಾಗಿ ರಷ್ಯಾ ಕಡೆ ಒಲ್ಲ ನಾವೇನಾಗಿರ್ತೀವಿ ಅಂದ್ರೆ ತಟಸ್ಥವಾಗಿರ್ತೀವಿ ಈ ನಾನ್ ಅಲೈನ್ ಮೂವ್ಮೆಂಟ್ ಏನಿದೆ ಅಲ್ಲ ಇದಕ್ಕೇನಂದ್ರೆ ಈಜಿಪ್ಟ್ ನೂರ ಅರವತ್ತೊಂದರಲ್ಲಿ ತನ್ನ ಸಪೋರ್ಟ್ ಅನ್ನ ಕೊಡುತ್ತೆ ಜೊತೆಗೆ ನೋಡ್ರಿ ಎರಡೂ ಕೂಡ ಫೌಂಡರ್ ಮೆಂಬರ್ ಆಗಿ ಕೆಲಸವನ್ನ ಮಾಡುತ್ತವೆ ಅದೇ ತರ ನೋಡ್ರಿ ಭಾರತ ಮತ್ತೆ ಈಜಿಪ್ಟ್ ಏನಿದೆಯಲ್ಲ ತಮ್ಮ ರಿಲೇಶನ್ಶಿಪ್ ಎಲ್ಲಿ ಚೆನ್ನಾಗಿಟ್ಕೊಂಡಿದ್ದೇವೆ ಅಂದ್ರೆ ಜಿ ಸೆವೆಂಟಿ ಸೆವೆನ್ ಗ್ರೂಪಿಂಗ್ ಅಲ್ಲಿ ಚೆನ್ನಾಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಸೌತ್ ಸೌತ್ ಕೋಆಪರೇಷನ್ಸ್ ಏನಿದಿಲ್ಲ ಆ ತರದ ಇನಿಷಿಯೇಟಿವ್ಸ್ ಏನಪ್ಪ ಅಂದ್ರೆ ಎರಡೂ ದೇಶಗಳು ಕೂಡಿ ಪ್ರಾರಂಭವನ್ನ ಮಾಡಿದವೆ ಜೊತೆಗೆ ನೋಡ್ರಿ ಶೀತಲ ಸಮರದ ಸಮಯದಲ್ಲಿ ಏನಪ್ಪ ಅಂದ್ರೆ ಭಾರತ ಆಗ್ಲಿ ಅಥವಾ ಈಜಿಪ್ಟ್ ಆಗಲಿ ಏನಪ್ಪ ಅಂದ್ರೆ ಎರಡೂ ಕೂಡ ಒಕ್ಕಟ್ಟಾಗೇ ಇದ್ರು ಅವ್ರ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಕ್ಯಾಂಪ್ ಫಾಲೋವರ್ ಆಗಬಾರ್ದಂತಂದ್ರೆ ಅಮೆರಿಕದು ಫಾಲೋವರ್ ಆಗ್ಬಾರ್ದು ಮತ್ತೆ ರಷ್ಯಾದು ಫಾಲೋವರ್ ಆಗಬಾರ್ದಂತ ಏನಾಗಿದ್ರೆ ಅಂದ್ರೆ ತಟಸ್ಥವಾಗಿದ್ರು ಇತ್ತೀಚೆಗೆ ಇದ್ರ ಜೊತೆಗೆ ನೋಡ್ರಿ ಅದು ಕೇವಲ ಶೀತಲ ಸಮರದಲ್ಲಿ ಮಾತ್ರ ಅಲ್ಲ ಈಗಿನ ಟೈಮಲ್ಲಿ ಅಂದ್ರೆ ಏನು ರಷ್ಯಾ ಯುಕ್ರೇನ್ ವಾರ್ ಆಯ್ತು ಅಥವಾ ರಷ್ಯಾ ಯುಕ್ರೇನಿನ ಒಂದು ಯುದ್ಧ ಆಯ್ತಲ್ಲ ಅದೇ ಟೈಮಲ್ಲಿ ಕೂಡ ಏನಪ್ಪ ಅಂದ್ರೆ ಭಾರತ ಮತ್ತೆ ಈಜಿಪ್ಟ್ ನೋಡ್ರಿ ಸೇಮ್ ಸ್ಟ್ಯಾಂಡರ್ಡ್ ನ ತೆಗೆದುಕೊಂಡಿದ್ವಿ ಅಂದ್ರೆ ಒಂದೇ ತರ ಅಂತ ನಡೆಗಳನ್ನ ತೆಗೆದುಕೊಂಡಿದ್ದಾವೆ ಸೊಡ್ರಿ ಎರಡೂ ದೇಶಗಳೇನಪ್ಪ ಅಂದ್ರೆ ರಷ್ಯಾದ ಆಕ್ಷನ್ಸ್ ಏನಿದೆ ಅಂದ್ರೆ ಈ ಒಂದು ಯುಕ್ರೇನಿನ ಮೇಲೆ ಯುದ್ಧ ಮಾಡುವಂತ ಆಕ್ಷನ್ಸ್ ಏನಿದೆ ಅದನ್ನ ಕ್ರಿಟಿಸೈಸ್ ಮಾಡಿಲ್ಲ ಅಂದ್ರೆ ಅದನ್ನ ಏನಪ್ಪ ಅಂದ್ರೆ ನಾವೇನು ಹೇಳ್ಬೋದು ಅಂದ್ರೆ ಅವರಿಗೆ ವಿರೋಧವಾಗಿ ಮಾತಾಡಿಲ್ಲ ಅದೇ ತರನಾಗ ಏನಂದ್ರೆ ಅವ್ರು ಯಾರನ್ನೂ ಕೂಡ ಕಾಂಡಮೆಂಟ್ ಮಾಡಿಲ್ಲ ಅಂದ್ರೆ ನೋಡ್ರಿ ಈಗ ಯುಕ್ರೇನ್ ಅನ್ನು ಏನಪ್ಪ ಅಂದ್ರೆ ಸಂತೈಸುವ ದೃಷ್ಟಿಯಲ್ಲಿ ತರದ ದೃಷ್ಟಿಯಿಂದ ಅವರು ಮಾತಾಡಿಲ್ಲ ಜೊತೆಗೆ ರಷ್ಯಾವನ್ನೂ ಸಹ ಏನಪ್ಪ ಅಂದ್ರೆ ಕ್ರಿಟಿಸಿಸಂ ಮಾಡಿಲ್ಲ ಹಾಗಾಗಿ ಅಲ್ಲೇನು ಡಿಪ್ಲೊಮೆಟಿಕ್ ರೆಸೊಲ್ಯೂಷನ್ಸ್ ಇತ್ತಂದ್ರೆ ತಟಸ್ಥವಾಗಿರುವಂತಹ ನೀತಿ ಇತ್ತು ಆ ತಟಸ್ಥ ರೀತಿಯನ್ನು ಅವರು ಹೊಂದಿದ್ರು ಕಳೆದ ವರ್ಷ ನೋಡ್ರಿ ಈಜಿಪ್ಟ ಏನಾಗಿತ್ತಪ್ಪ ಅಂದ್ರೆ ಯಾವುದೇ ತರನಾಗ ಇಲ್ಲಿ ಗೋಧಿ ಸಿಗ್ತಾ ಇರಲಿಲ್ಲ ಈ ಗೋಧಿ ಸಿಗದಿರುವಂತ ಸಮಯದಲ್ಲಿ ಅಂದ್ರೆ ಕಳೆದ ವರ್ಷ ಅಂದ್ರೆ ರಷ್ಯಾ ಯುಕ್ರೇನ್ ವಾರ್ ಆದಾಗಿಂದ ನೋಡ್ರಿ ಅವರಿಗೆ ಗೋಧಿ ಸಿಗದೇ ಇಲ್ಲ ಸೊ ನೋಡ್ರಿ ಈಜಿಪ್ಟ್ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗೋಧಿಯನ್ನು ಇಂಪೋರ್ಟ್ ಮಾಡಿಕೊಳ್ಳುವ ದೇಶ ಅಥವಾ ಆಮದು ದಾರ ದೇಶ ಸೊ ನೋಡ್ರಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗೋಧಿಯನ್ನು ಆಮದು ಮಾಡ್ಕೊಳ್ಳುವಂತ ದೇಶ ಯಾವ್ದಪ್ಪ ಅಂದ್ರೆ ಈಜಿಪ್ಟ್ ಆಗಿತ್ತು ಆ ದೇಶಕ್ಕೆ ಗೋಧಿಯನ್ನು ಸಿಗದೇ ಇರುವಾಗ ಏನಪ್ಪ ಅಂದ್ರೆ ಮಾಡ್ತಾರೆ ಅಂದ್ರೆ ಸ್ವತಃ ಏನ್ ಮಾಡ್ತಾರಂದ್ರೆ ಗೋಧಿಯನ್ನ ಈಜಿಪ್ಟಿಗೆ ಕಳಿಸ್ಕೊಡ್ತಾರೆ ಇದರಿಂದ ನೋಡ್ರಿ ಕೈರೋದಲ್ಲಿ ಅಂದ್ರೆ ಈಜಿಪ್ಟಿನ ರಾಜಧಾನಿಯಾದಂತಹ ಕೈರೋದಲ್ಲಿ ಏನಪ್ಪ ಅಂದ್ರೆ ಭಾರತದ ಬಗ್ಗೆ ಇರುವಂತಹ ಒಂದು ಅನಿಸಿಕೆ ಒಳ್ಳೆ ಅನಿಸಿಕೆ ಮೂಡುತ್ತೆ ಇದಾದ್ಮೇಲೆ ನೋಡ್ರಿ ಬ್ಲಾಕ್ ಸೀ ಇನಿಷಿಯೇಟಿವ್ಸ್ ಅಂತ ಬರುತ್ತೆ ಅಂದ್ರೆ ಬ್ಲಾಕ್ ಸೀ ಗ್ರೀನ್ ಇನಿಶಿಯೇಟಿವ್ ಅಂದ್ರೆ ಈ ಕಪ್ಪು ಸಮುದ್ರದ ಮೂಲಕ ಏನು ಈ ಬೇಳೆ ಕಾಳುಗಳು ಅಥವಾ ಈ ದವಸ ಧಾನ್ಯಗಳಿದೆ ಅದನ್ನು ಸಪ್ಲೈ ಮಾಡೋಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಯಾಕಂದ್ರೆ ನಿಮಗೆ ಗೊತ್ತು ಹೋದ ವರ್ಷ ಏನಾಗಿದೆ ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಆಗಿರೋದ್ರಿಂದ ಯುಕ್ರೇನ್ ನೋಡ್ರಿ ವರ್ಲ್ಡ್ ಲಾರ್ಜೆಸ್ಟ್ ಏನಪ್ಪ ಅಂದ್ರೆ ಈ ಒಂದು ವೀಟ್ ಸಪ್ಲೈಯರ್ ಆಗಿದೆ ಇದು ಈ ದೇಶದಿಂದ ಬರುವಂತಹ ವೀಟಿಗೋಸ್ಕರ ಏನಪ್ಪ ಅಂದ್ರೆ ಬಹಳಷ್ಟು ದೇಶಗಳು ಕಾಯ್ತಾ ಇರ್ತೀವಿ ಬಟ್ ಏನಾಗಿತ್ತಂದ್ರೆ ಇವರ ಒಂದು ಎಲ್ಲಾ ಪೋರ್ಟ್ ಅನ್ನು ರಷ್ಯಾ ಆರ್ಮಿ ಆಕ್ಯುಪೈ ಮಾಡಿಕೊಂಡು ಬ್ಲಾಕ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವರಿಗೆ ಯಾವುದೇ ತರನಾಗಿ ಈ ಒಂದು ಗೋಧಿಯನ್ನ ಸಪ್ಲೈ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ನೋಡ್ರಿ ಅಂದ್ರೆ ಜಗತ್ತಿನಾದ್ಯಂತ ಕೃತಕ ಬಿಕ್ಕಟ್ಟು ಕ್ರಿಯೇಟ್ ಆಗಿರುತ್ತೆ ಆ ಒಂದು ಸಮಯದಲ್ಲಿ ನಾವೇನ್ ಮಾಡಿರ್ತೀವಪ್ಪಂದ್ರೆ ಈಜಿಪ್ಟ್ ದೇಶಕ್ಕೆ ನೋಡ್ರಿ ನಮ್ಮ ದೇಶದಿಂದ ಏನಪ್ಪ ಅಂದ್ರೆ ಗೋಧಿಯನ್ನ ಕಳಿಸ್ಕೊಟ್ಟಿರ್ತೀವಿ ಅದೇ ತರನಾಗ ಏನೇ ಅಂದ್ರೆ ಎರಡೂ ದೇಶಗಳು ಕೂಡ ಏನಪ್ಪ ಅಂದ್ರೆ ಇನ್ನೂ ಕೂಡ ನಾವು ಒಳ್ಳೆ ಉತ್ತಮ ಸಂಬಂಧಗಳನ್ನು ಹೊಂದಣ ಉತ್ತಮ ಬಾಂಧವ್ಯಗಳನ್ನು ಹೊಂದಣ ಅಂತ ಹೇಳಿ ಏನ್ ಮಾಡ್ತಿದ್ವಿ ಅಂದ್ರೆ ಕ್ಲೋಸರ್ ಕೋಆಪರೇಷನ್ ಅಂದ್ರೆ ಹೆಚ್ಚಿನ ಸಹಕಾರವನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಯಾವ್ದ್ರಲ್ಲಿ ಹೆಚ್ಚಿನ ಸಹಕಾರವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ನೋಡ್ರಿ ಗ್ರೀನ್ ಎನರ್ಜಿ ಇರಬಹುದು ಅಂದ್ರೆ ಹಸಿರು ಇಂದನೇ ಇರಬಹುದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಸೌರಶಕ್ತಿಯಿಂದನೇ ಇರಬಹುದು ಗ್ರೀನ್ ಎನರ್ಜಿ ಅಂದ್ರೆ ಯಾವ ಒಂದು ಎನರ್ಜಿನ ನಾವೇನಪ್ಪ ಅಂದ್ರೆ ಕಾರ್ಬನ್ ಅನ್ನ ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ ಕಾರ್ಬನ್ ಅನ್ನ ಹೊರಸೂಸದೆ ನಾವೇನು ಪಡಿತೀವಿ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಎನರ್ಜಿ ಅಂತ ಕರಿತೀವಿ ಇಲ್ಲಿ ಸೌರಶಕ್ತಿ ಇರಬಹುದು ಪವನ ಶಕ್ತಿ ಇರಬಹುದು ಜೊತೆಗೆ ಜಲವಿದ್ಯು ಶಕ್ತಿ ಇರಬಹುದು ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಎನರ್ಜಿ ಅಂತ ಕರಿತೀವಿ ಗ್ರೀನ್ ಎನರ್ಜಿಯಲ್ಲಿ ಹೆಚ್ಚಿನ ಸಹಕಾರವನ್ನ ಕೇಳ್ತಿದ್ದಾರೆ ಅದೇ ತರನಾಗಿ ಫಾರ್ಮಾಸ್ಯೂಟಿಕಲ್ಸ್ ಏನಿದೆ ಅಂದ್ರೆ ಈ ಒಂದು ಔಷಧಿಯ ವಿಭಾಗ ಇರಬಹುದು ಅದರಲ್ಲಿ ಮತ್ತೆ ರಕ್ಷಣಾ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿನ ಸಹಕಾರವನ್ನ ಕೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಪ್ಪಂದಗಳನ್ನ ಯಾವ್ದ್ರಲ್ಲಿ ಅಂದ್ರೆ ಈಗ ಕೃಷಿಯ ವಿಷಯದಲ್ಲಿ ಜೊತೆಗೆ ಆರ್ಕಿಯೋಲಜಿ ಮತ್ತೆ ಆಂಟಿ ಸೊ ನೋಡ್ರಿ ಆಂಟಿಕ್ವೆಟ್ಸ್ ಅಂದ್ರೆ ಈಗ ಹಿಂದಿನ ಏನೋ ಒಂದು ಶಿಲೆಗಳಿರುತ್ತಲ್ಲ ಈಗ ಪ್ರಿಸರ್ವ್ ಮಾಡಿಟ್ಟಿರ್ತೀವಿ ರಕ್ಷಣೆ ಮಾಡಿರ್ತೀವಿ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿಕ್ವೆಟ್ಸ್ ಅಂತ ಕರಿತೀವಿ ಅದರೊಳಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಒಂದು ಆಫ್ ಅಂಡರ್ಸ್ಟಾಂಡಿಂಗ್ ನಾವು ಸೈನ್ ಮಾಡಿದ್ವಿ ಇದ್ರ ಜೊತೆಗೆ ನೋಡ್ರಿ ಕಾಂಪಿಟೇಷನ್ ಲಾ ಅಂದ್ರೆ ಏನೀಗ ಕಾನೂನಾತ್ಮಕವಾಗಿ ಕಾಂಪಿಟೇಷನ್ ಮಾಡಬೇಕಲ್ಲ ಅದ್ರ ಕಡೆನೂ ಕೂಡ ನಾವೇನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದೀವಿ ಅದೇ ತರನ ನೋಡ್ರಿ ಮೋದಿ ಏನಪ್ಪ ಅಂದ್ರೆ ಅಲ್ ಹಕೀಮ್ ಮಾಸ್ಕ್ ಏನಿದೆ ಈ ಅಲ್ ಹಸ್ಕಿ ಮೊಗಸ್ಕಿಗೆ ವಿಸಿಟ್ ಕೊಟ್ಟಿದ್ದು ಜೊತೆಗೆ ಏನಪ್ಪ ಅಂದ್ರೆ ಈಜಿಪ್ಟ್ನ ಗ್ರ್ಯಾಂಡ್ ಮುಫ್ತಿಗೆ ಅಫಿಯರ್ ಆಗಿದ್ದು ಇದೇನಾಗುತ್ತೆ ಅಂದ್ರೆ ಈ ಒಂದು ಸರ್ಕಾರದ ಬಗ್ಗೆ ಅಂದರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಮೋದಿ ಒಂದು ಕಮ್ಯುನಿಟಿಯ ವಿರೋಧಿಗಳಂತ ಏನು ಹೇಳ್ತಾರಲ್ಲ ಆ ವಿರೋಧಿಗಳನ್ನೋದ್ರ ಬಗ್ಗೆ ಏನು ಈ ಮಿಸ್ಗಿವಿಂಗ್ಸ್ ಇತ್ತಲ್ಲ ಆ ಮಿಸ್ಗಿವಿಂಗ್ ಅಥವಾ ತಪ್ಪು ಕಲ್ಪನೆ ಕಡಿಮೆ ಮಾಡೋದಕ್ಕೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಭಾರತದಲ್ಲೆಲ್ಲ ಮುಸ್ಲಿಂ ವರ್ಲ್ಡ್ ಅಲ್ಲಿ ಅಂದ್ರೆ ಅರಬ್ ದೇಶಗಳಲ್ಲಿ ನೋಡ್ರಿ ಮೋದಿ ಮೈನಾರಿಟೀಸ್ ವಿರುದ್ಧವಾಗಿದ್ದಾರೆ ಅನ್ನೋದು ಏನೊಂದು ತಪ್ಪು ಕಲ್ಪನೆ ಇತ್ತು ತಪ್ಪು ಭಾವನೆ ಇತ್ತು ಆ ಭಾವನೆಯನ್ನ ಏನು ಮಾಡಿದ್ದಾರೆ ಅಂದ್ರೆ ಅಲ್ ಹಕ್ಕಿ ಮಾಸ್ಕ್ ಆಗಬಹುದು ಮತ್ತೆ ಅಲ್ಲಿರುವಂತಹ ಗ್ರಾಂಡ್ ಮುಫ್ತಿಯನ್ನು ಭೇಟಿ ಮಾಡಿದ್ದೇನೆಂದ್ರೆ ಈ ಮಿಸ್ಗ್ಯೂವಿಂಗ್ಸ್ ಏನಪ್ಪಾ ಅಂದ್ರೆ ಒಂದು ನಾಂದಿ ಆಡ್ ಏನ್ ಮಾಡುತ್ತೆ ಇನ್ನೂ ಹೆಚ್ಚಿನ ಒಂದು ಅವಕಾಶವನ್ನ ಅಲ್ಲಿ ಕೊಡುತ್ತೆ ಹಾಗಾದ್ರೆ ನೋಡ್ರಿ ಅಲ್ ಹಕ್ಕಿ ಮಾಸ್ಕ್ ಇದೆಯಲ್ಲ ಇದ್ರ ಬಗ್ಗೆನೂ ಕೂಡ ಒಂಚೂರು ತಿಳ್ಕೊಳ್ಳೋಣ ಸೊಡ್ರಿ ಈಗ ಮೋದಿ ಅವರು ಅಲ್ ಹಕ್ಕಿ ಮಾಸ್ಕಿಗೆ ವಿಸಿಟ್ ಕೊಟ್ರಪ್ಪ ಅನ್ನ ಸೊಡ್ರಿ ಈ ಅಲ್ ಹಕಿಮ್ ಮಾಸ್ಕ್ ಇದೆಯಲ್ಲ ಇದನ್ನ ರಿಸ್ಟೋರೇಷನ್ ಅಂದ್ರೆ ಇದನ್ನೇನು ಪುನಶ್ತೇಶನ ಗೊಳಿಸಿತ್ತಲ್ಲ ಈ ಪುನಃಸ್ತೇಶನ ಯಾರು ಗೊಳಿಸಿದ್ರಪ್ಪ ಅಂದ್ರೆ ಭಾರತದಲ್ಲಿರುವಂತ ಒಂದು ದಾವುದಿ ಬೋರಾ ಕಮ್ಯುನಿಟಿ ಅಂತ ಇದೆ ಈ ದಾವುದಿ ಬೋರಾ ಕಮ್ಯುನಿಟಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ರಿಸ್ಟೋರೇಷನ್ ಮಾಡಿದ್ರು ಅಂದ್ರೆ ಈ ಒಂದು ಸಮುದಾಯದ ಸಮ ಸಮ ಸಹಾಯದಿಂದ ಏನಪ್ಪ ಅಂದ್ರೆ ಅಲ್ ಹಕಿಂ ಮಾಸ್ಕ್ ಏನಾಗಿತ್ತು ಅಂದ್ರೆ ರಿಸ್ಟೋರೇಷನ್ ಆಗಿತ್ತು ಅಥವಾ ಪುನಶ್ಚೇತನ ಹೊಂದಿತ್ತು ಸೊಡ್ರಿ ಇದು ಹನ್ನೊಂದನೇ ಶತಮಾನದ ಏನಾಗಿದೆ ಅಂದ್ರೆ ಮಾಸ್ಕ್ ಆಗಿದೆ ಅಂದ್ರೆ ಇದನ್ನ ಕಟ್ಟಿದ್ ಯಾವಾಗಪ್ಪ ಅಂದ್ರೆ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಆಮೇಲೆ ಇದು ಎಲ್ಲಿದೆಯಪ್ಪ ಅಂದ್ರೆ ಈಜಿಪ್ಟಿನ ರಾಜಧಾನಿಯಾದಂತ ಕೈರೋದಲ್ಲಿ ನೋಡ್ರಿ ಈ ಒಂದು ಮಾಸ್ಕ್ ಇದೆ ಜೊತೆಗೆ ಏನಂದ್ರೆ ಇದನ್ನ ಯಾರ ಒಂದು ಹೆಸರಲ್ಲಿ ರೀನೇಮ್ ಮಾಡಿದಾರಪ್ಪ ಅಂದ್ರೆ ಅಲ್ ಹಕೀಮ್ ಬಿ ಅಲ್ ಬಿ ಅಮರ್ ಅಲ್ಹಾ ಅಂತ ಅಲ್ ಬಿ ಅಮರ್ ಹಲಾ ಅಂತ ಹೇಳಿ ಸೊ ನೋಡ್ರಿ ಇವ್ರ ಹೆಸರಲ್ಲಿ ಇದನ್ನೇನಪ್ಪ ಅಂದ್ರೆ ರೀಸ್ಟೋರ್ ಮಾಡಿದರೆ ಇವ್ರೇನಾಗಿದ್ರಂದ್ರೆ ಸಿಕ್ಸ್ತ್ ಫತಿಮಾ ಕ್ಯಾಲಿಫ್ ಆಗಿದ್ರು ಸಿಕ್ಸ್ತ್ ಫತಿಮಾ ಕ್ಯಾಲಿಫ್ ಹಾಕಿ ಇವರು ಕೆಲಸವನ್ನ ಮಾಡಿದ್ರು ಅದು ಕೂಡ ಏನಪ್ಪ ಅಂದ್ರೆ ಒಂಬೈನೂರ ಎಂಬತ್ತೈದು ಕ್ರಿಸ್ತಶಕ ಒಂಬೈನೂರ ಎಂಬತ್ತೈದರಿಂದ ನೋಡ್ರಿ ಸಾವಿರದ ಇಪ್ಪತ್ತೊಂದರವರೆಗೂ ಕೂಡ ಇವ್ರೇನಂದ್ರೆ ಈ ಸಿಕ್ಸ್ತ್ ಫತಿಮಾ ಕ್ಯಾಲಿಫ್ ಹಾಕಿ ಕೆಲಸವನ್ನ ಮಾಡಿದ್ರು ಹಾಗಾಗಿ ಅವರ ಹೆಸರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಮೊಸ್ಕಿನ ಹೆಸರನ್ನ ರೀನೇಮ್ ಮಾಡಿದ್ರು ಇದಾದ್ಮೇಲೆ ನೋಡ್ರಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಇದನ್ನೇನ್ ವಿಶ್ವ ವಿಶ್ವಸಂಸ್ಥೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇರುತ್ತಲ್ಲ ಆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದ್ರೆ ಇದನ್ನ ಸೇರಿಸ್ತಾರೆ ಹತ್ತೊಂಬತ್ನೂರ ಎಂಬತ್ತರಲ್ಲಿ ಇದನ್ನೇನಪ್ಪ ಅಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಅದೇ ತರ ನೋಡ್ರಿ ಈ ಒಂದು ಮಾಸ್ಕ್ ರೆನೋವೇಟ್ ಮಾಡುವಂತ ದಾಹುದಿ ಬೋರಾ ಕಮ್ಯುನಿಟಿ ಇದೇನಲ್ಲ ಇದ್ರ ಬಗ್ಗೆನೂ ಕೂಡ ನಾವೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಡಿಸ್ಕಶನ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇದ್ರ ಮೇಲೂ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ ಸೊಡ್ರಿ ಇದು ದಾಹುದಿ ಬೋಹರಾ ಕಮ್ಯುನಿಟಿ ಅನ್ನೋರು ಏನಪ್ಪ ಅಂದ್ರೆ ಮುಸ್ಲಿಮರ್ ಶಿಯಾದಲ್ಲಿ ಇರುವಂತ ಶಿಯಾ ಮತ್ತೆ ಸುನೀಸ್ ಏನ್ ಇರ್ತಾರಲ್ಲ ಇರುವಂತ ಒಂದು ಸಬ್ಸೆಕ್ಟ್ ಆಗಿದೆ ಅಂದ್ರೆ ಶಿಹಾದಲ್ಲಿ ಏನು ಕೆಲವು ಪಂಗಡಗಳಿದೆಯಲ್ಲ ಆ ಒಂದು ಪಂಗಡದಲ್ಲಿ ಏನಪ್ಪ ಅಂದ್ರೆ ಒಳ ಪಂಗಡದಲ್ಲಿ ಈ ದಾಹೂದ್ ಬೋಹರಾ ಕಮ್ಯುನಿಟಿ ಅವರು ಬರ್ತಾರೆ ಸೊಡ್ರಿ ಈ ಒಂದು ಕಮ್ಯುನಿಟಿ ಮೆಂಬರ್ ಯಾವ್ದಕ್ ಫೇಮಸ್ ಅಪ್ಪ ಅಂದ್ರೆ ಬಿಸ್ನೆಸ್ ಮತ್ತೆ ಟ್ರೇಡಿಂಗ್ ಗೆ ಫೇಮಸ್ ಅಂದ್ರೆ ಇವರು ವ್ಯಾಪಾರ ವ್ಯವಹಾರಗಳನ್ನ ಜಾಸ್ತಿ ಮಾಡ್ತಾರೆ ಭಾರತದಲ್ಲೂ ಕೂಡ ಏನಪ್ಪ ಅಂದ್ರೆ ದಾಹೂದಿ ಭೋರಾ ಕಮ್ಯುನಿಟಿ ಹೆಚ್ಚಿಗೆ ಮುಂಬೈ ಮತ್ತೆ ಗುಜರಾತ್ ಅಲ್ಲಿ ವಾಸವಾಗಿದೆ ಅಲ್ಲೂ ಕೂಡ ಏನಂದ್ರೆ ಟ್ರೆಡಿಷನಲ್ ಆಗಿ ಅವರು ಬಿಸ್ನೆಸ್ ಮತ್ತೆ ಟ್ರೇಡಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ ಸೊಡ್ರಿ ಭಾರತದಲ್ಲಿ ಒಟ್ಟು ಎಷ್ಟು ದಾಹುದಿ ಬೋರಾ ಕಮ್ಯುನಿಟಿ ಜನ ಇದಾರಪ್ಪ ಅಂದ್ರೆ ಐದು ಲಕ್ಷದಷ್ಟು ಏನಂದ್ರೆ ಈಗ ದಾಹುದಿ ಬೋರಾ ಮುಸ್ಲಿಮ್ಸ್ ಇದ್ದಾರೆ ಜೊತೆಗೆ ಈ ಒಂದು ಡಯಾಸ್ಪೋರಾ ಏನಿದೆ ಅಂದ್ರೆ ಈ ದಾಹೂದಿ ಬೋರಾ ಕಮ್ಯುನಿಟಿ ಮುಸ್ಲಿಂ ಕಮ್ಯುನಿಟಿ ಡಯಾಸ್ಪೋರಾ ಏನಿದೆ ಅಂದ್ರೆ ಕೇವಲ ಒಂದು ದೇಶದಲ್ಲಿ ಇಲ್ಲ ಬದಲಾಗಿ ಏನಪ್ಪಾ ಅಂದ್ರೆ ಜಗತ್ತಿನಾದ್ಯಂತ ಇದೆ ಸೊಡ್ರಿ ಜಗತ್ತಿನಾದ್ಯಂತ ಏನಪ್ಪ ಅಂದ್ರೆ ಈ ಒಂದು ದಾಹೂದಿ ಬೋರಾ ಸಮುದಾಯ ಹಾಡ್ಕೊಂಡಿದೆ ಜೊತೆಗೆ ನೋಡ್ರಿ ಹೆಚ್ಚಿಗೆ ದಾಹೂದಿ ಬೋರಾ ಸಮುದಾಯ ಎಲ್ಲಿ ವಾಸವನ್ನ ಮಾಡತಪ್ಪ ಅಂದ್ರೆ ಸೋಟ್ರಿ ಫಸ್ಟ್ ಭಾರತದಲ್ಲಿ ವಾಸ ಮಾಡುತ್ತೆ ಅದೇ ತರನಾಗಿ ಪಾಕಿಸ್ತಾನದಲ್ಲಿ ವಾಸ ಮಾಡುತ್ತೆ ಇದಾದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಯಮನ್ ಮತ್ತೆ ಈಸ್ಟ್ ಆಫ್ರಿಕಾದಲ್ಲಿ ಇವರು ಏನ್ ಅಂದ್ರೆ ವಾಸವನ್ನ ಮಾಡ್ತಾರೆ ಹಾಗಾದ್ರೆ ಹೆಚ್ಚಿನ ದಾಹೂದಿ ಬೋಹ್ರಾ ಕಮ್ಯುನಿಟಿ ಆಫ್ ಮುಸ್ಲಿಮ್ಸ್ ಅಲ್ಲಿ ವಾಸ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಪಾಕಿಸ್ತಾನದಲ್ಲಿ ಯೆಮನ್ ಮತ್ತು ಈಸ್ಟ್ ಆಫ್ರಿಕಾದಲ್ಲಿ ಅವರೇನಪ್ಪ ಅಂದ್ರೆ ವಾಸವನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಇವರು ಕುರಾನನ್ನ ಹೆಚ್ಚಿಗೆ ನಂಬುತ್ತಾರೆ ಕುರಾಣಿಗೆ ಇವರೇನು ಹೇಳ್ತಾರೆ ಅಂದ್ರೆ ಅಲ್ಲಾ ಹೇಳಿದ ಪದಗಳು ಅಥವಾ ಅಲ್ಲಾ ಮಾತುಗಳಂತ ಇವರು ಹೇಳ್ತಾರೆ ಜೊತೆಗೆ ನೋಡ್ರಿ ಇವರದ ಎಲ್ಲಾ ಜೀವನ ಯಾವ ಚರಿತರೆ ಅಂದ್ರೆ ಕುರಾನ್ ಏನು ಟೀಚಿಂಗ್ಸ್ ಅನ್ನ ಕೊಡುತ್ತಿಲ್ಲ ಅದ್ರ ಸುತ್ತಲೂ ಇವರ ಜೀವನದ ಘಟನೆಗಳಾಗಿರಬಹುದು ಅಥವಾ ಇವರ ಜೀವನ ಶೈಲಿ ನಡೀತಾನೆ ಇರುತ್ತೆ ಆಮೇಲೆ ನೋಡ್ರಿ ಬೊಹರಾಜ್ ಏನಿದಾರ ಇವ್ರನ್ನ ಏನಪ್ಪ ಅಂದ್ರೆ ಜಗತ್ತಿನಾದ್ಯಂತ ಯಾರು ಗೈಡ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೊಬ್ರು ಕಮ್ಯುನಿಟಿ ಲೀಡರ್ ಇದಾರೆ ಆ ಕಮ್ಯುನಿಟಿ ಲೀಡರ್ ಹೆಸರು ಏನಪ್ಪ ಅಂದ್ರೆ ಅಲ್ ದಹಿ ಅಲ್ ದಹಿ ಅಲ್ ದಹಿ ಅಲ್ ಮುತ್ಲಾಂಗ್ ಅಂತ ಅಲ್ ದಹಿ ಅಲ್ ಮುತ್ಲಾಂಗ್ ಅಂತ ನೋಡ್ರಿ ಏನಿದೆ ಅಲ್ ದಹಿ ಅಲ್ ಮುತ್ಲಾಂಗ್ ಅಂದ್ರೆ ಇವ್ರನ್ನ ನಾವು ಅನ್ ಮಿಷನರೀಸ್ ಅಂತ ಕರಿತೀವಿ ಸೊ ಇವ್ರನ್ನ ಈ ಒಂದು ದಹೌದಿ ಬೋರಾ ಕಮ್ಯುನಿಟಿ ಏನಪ್ಪ ಅಂದ್ರೆ ಇವರು ಕಂಟ್ರೋಲ್ ಮಾಡ್ತಾರೆ ಸೊ ನೋಡ್ರಿ ಮುಂಚೆ ಏನಾಕಿತ್ತೆ ನಿಂದ ಇದು ಇವರು ಬರ್ತಾ ಇದ್ರು ಈಗ ಕಳೆದ ಐದು ಶತಮಾನಗಳಿಂದ ಏನಪ್ಪ ಅಂದ್ರೆ ಭಾರತದಿಂದ ಈ ಒಂದು ಅಲ್ ದಹಿ ಅಲ್ ಮುತ್ಲಾಂಗ್ ಅವರು ಬರ್ತಾ ಇದ್ದಾರೆ ಇದಿಷ್ಟು ಏನಪ್ಪ ಅಂದ್ರೆ ದಾಹೂದಿ ಬೋಹ್ರಾ ಕಮ್ಯುನಿಟಿ ಬಗ್ಗೆ ನಿಮಗೆ ಇರಬೇಕಾದಂತ ಮಾಹಿತಿ ಇದಲ್ಲದೆ ಏನಪ್ಪ ಅಂದ್ರೆ ಈಜಿಪ್ಟಿನ ರಾಜ್ಯಾಧ್ಯಕ್ಷರು ಅಥವಾ ರಾಷ್ಟ್ರಾಧ್ಯಕ್ಷರು ನೋಡ್ರಿ ಅಧ್ಯಕ್ಷರು ಏನ್ ಮಾಡಿದಾರೆ ಅಂದ್ರೆ ಅವರು ಈ ಸರಿದ ಭಾರತದ ಗಣರಾಜ್ಯೋತ್ಸವ ದಿನ ಏನಿತ್ತಲ್ಲ ಅದರದ್ದು ಒಂದು ಚೀಫ್ ಗೆಸ್ಟ್ ಆಗಿ ಅಥವಾ ಮುಖ್ಯ ಅತಿಥಿಗಳಾಗಿ ಬಂದಿದ್ರು ಅದೇ ತರನ ನೋಡ್ರಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಏನ್ ಮಾಡಿದ್ರೆ ಅಂದ್ರೆ ಈಜಿಪ್ಟಿನ ಸಿವಿಲ್ ಪ್ರಕಾರ ಅಥವಾ ಈಜಿಪ್ಟಿನ ಅತ್ಯುನ್ನತ ಗೌರವವಾದಂತ ಏನಪ್ಪ ಅಂದ್ರೆ ಆರ್ಡರ್ ಆಫ್ ದ ನೈಲ್ ಅನ್ನ ಕೊಟ್ಟು ಗೌರವಿಸಿದ್ದಾರೆ ಅಂದ್ರೆ ನೋಡ್ರಿ ಭಾರತದಲ್ಲಿ ಯಾವ ತರನಾಗೆ ನಾವು ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ನಮ್ಮ ಭಾರತ ರತ್ನವನ್ನು ಕರಿತೀವಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಈಜಿಪ್ಟ್ ಅಲ್ಲಿ ದ ಆರ್ಡರ್ ಆಫ್ ನೈಲ್ ಅಂತ ಕರೀತಾರೆ ಆ ಒಂದು ಪ್ರಶಸ್ತಿಯನ್ನ ಕೊಟ್ಟು ಅವರು ಗೌರವಿಸಿದ್ದಾರೆ ಈ ಒಂದು ಆರ್ಡರ್ ಆಫ್ ದ ನೈಲ್ ಅನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಯಾರೆಲ್ಲ ಜಗತ್ತಿನ ಲೀಡರ್ಸ್ ಮತ್ತೆ ಯಾರೆಲ್ಲ ಏನಪ್ಪ ಅಂದ್ರೆ ಈಜಿಪ್ಟಿಗೆ ಸರ್ವಿಸ್ ಅನ್ನ ಕೊಟ್ಟಿರ್ತಾರೆ ಅಥವಾ ಈಜಿಪ್ಟಿಗೆ ತಮ್ಮ ಸೇವೆಯನ್ನು ಒದಗಿಸಿರ್ತಾರೆ ಅಥವಾ ಈ ಒಂದು ಮಾನವೀಯತೆಗೆ ನೋಡ್ರಿ ಇನ್ವ್ಯಾಲ್ಯೂಯೇಬಲ್ ಅಂದ್ರೆ ಬೆಲೆ ಕಟ್ಟಲಾಗದಂತ ಸೇವೆಗಳನ್ನ ಒದಗಿಸಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಈ ಒಂದು ದ ಆರ್ಡರ್ ಆಫ್ ದ ನೈಲ್ ಅನ್ನೋ ಒಂದು ಅವಾರ್ಡ್ ಅನ್ನ ಅಥವಾ ಪುರಸ್ಕಾರವನ್ನ ಕೊಡ್ತಾರೆ ಅದೇ ತರನಿ ಎರಡೂ ನಾಯಕರು ಏನಪ್ಪ ಅಂದ್ರೆ ಮತ್ತೆ ಈ ವರ್ಷ ಮತ್ತೆ ಭೇಟಿ ಆಗ್ತಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಜಿ ಟ್ವೆಂಟಿ ಸಮಿಟಿನ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸರಿ ಭಾರತ ಇರೋದ್ರಿಂದ ನೋಡ್ರಿ ಈಜಿಪ್ಟ ನಾವೇನಪ್ಪ ಅಂದ್ರೆ ಸ್ಪೆಷಲ್ ಇನ್ವೈಟ್ ಆಗಿ ಕರೆದಿದ್ವಿ ಅದೇ ತರನಾಗ ಅವ್ರ ಏನಪ್ಪ ಅಂದ್ರೆ ಈ ವರ್ಷದ ಸೆಪ್ಟೆಂಬರ್ ಅಲ್ಲಿ ನಡೆಯುವಂತ ಮೀಟಿಂಗ್ ಅಲ್ಲಿ ಸ್ಪೆಷಲ್ ಆಗಿ ಬರ್ತಾರೆ ಅದೇ ತರ ನೋಡ್ರಿ ಎರಡೂ ನಾಯಕರು ಏನಪ್ಪ ಅಂದ್ರೆ ಬಹಳಷ್ಟು ಸಮಯವನ್ನ ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ರೆ ಅಂದ್ರೆ ಬಹು ಆಯಾಮದ ಸಮಸ್ಯೆಗಳೇನಿದೆಯಲ್ಲ ಆ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಿದ್ದಾರೆ ನೋಡ್ರಿ ಭಾರತ ಏನ್ ಮಾಡಿದೆ ಅಂದ್ರೆ ಈಜಿಪ್ಟಿನ ನೇಬರ್ವುಡ್ ಅಂದ್ರೆ ಈಜಿಪ್ಟಿನ ನೆರೆಹೊರೆಗಳ ದೇಶಗಳ ಜೊತೆಗೆ ಏನಪ್ಪ ಅಂದ್ರೆ ಒಂದು ಉತ್ತಮ ಬಾಂಧವ್ಯವನ್ನ ಹೊಂದಿದೆ ಎಸ್ಪೆಷಲಿ ಇಸ್ರೇಲ್ ಮತ್ತೆ ಏನಪ್ಪ ಅಂದ್ರೆ ಸೌದಿ ಅರೇಬಿಯಾ ಜೊತೆಗೆ ಅವರು ಉತ್ತಮ ಬಾಂಧವ್ಯನ ಹೊಂದಿದ್ದಾರೆ ಇದರ ಜೊತೆಗೆ ನೋಡ್ರಿ ಭಾರತ ಈಜಿಪ್ಟಿನ ಜೊತೆಗೆ ಏನಂದ್ರೆ ಆಹಾರ ಮತ್ತೆ ಇಂಧನದ ಭದ್ರತೆ ಬಗ್ಗೆ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ ಅಥವಾ ಕಾಳಜಿಯನ್ನು ವಹಿಸುತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಜಾಗತಿಕ ದಕ್ಷಿಣದ ಜೊತೆಗೆ ಇದರಲ್ಲಿ ಕೂಡ ನೋಡ್ರಿ ಆಫ್ರಿಕನ್ ಯೂನಿಯನ್ ಜೊತೆಗೆ ಹೇಗೆ ನಾವು ಹೆಚ್ಚಿನ ಒಂದು ಸಹಕಾರವನ್ನು ಬೆಳೆಸೋಬೇಕು ಜಾಗತಿಕ ದಕ್ಷಿಣ ಅದರಲ್ಲಿ ಏನಪ್ಪ ಅಂದ್ರೆ ಆಫ್ರಿಕನ್ ಯೂನಿಯನ್ ಏನಿದೆ ಆಫ್ರಿಕಾ ದೇಶಗಳ ಜೊತೆಗೆ ನಾವು ಹೆಚ್ಚಿನ ಸಹಕಾರವನ್ನು ಯಾವ ತರ ಯಾವತರಾಗಿ ಬೆಳೆಸಬೇಕನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಈ ವರ್ಷ ಮಾರ್ಚ್ ಅಲ್ಲಿ ನೋಡ್ರಿ ಈಜಿಪ್ಟ್ ಏನಾಗಿದೆ ಅಂದ್ರೆ ಈ ಒಂದು ನ್ಯೂ ಡೆವಲಪ್ಮೆಂಟಲ್ ಬ್ಯಾಂಕ್ ಅನ್ನ ಜಾಯ್ನ್ ಆಗಿದೆ ನ್ಯೂ ಡೆವಲಪ್ಮೆಂಟಲ್ ಬ್ಯಾಂಕ್ ಅನ್ನೋದನ್ನ ಯಾರು ಸೆಟಪ್ ಮಾಡಿದ್ರಪ್ಪ ಅಂದ್ರೆ ಬ್ರಿಕ್ಸ್ ಸೆಟಪ್ ಮಾಡಿತ್ತು ಸೊ ಇಲ್ಲಿ ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮತ್ತೆ ಸೌತ್ ಆಫ್ರಿಕಾ ಎಲ್ಲಾ ದೇಶಗಳು ಸೇರಿ ಮಾಡುವಂತ ಬ್ಯಾಂಕ್ ಯಾವ್ದಾಗಿದೆ ಅಂದ್ರೆ ನ್ಯೂ ಡೆವಲಪ್ಮೆಂಟಲ್ ಬ್ಯಾಂಕ್ ಅಂತ ಆಗಿತ್ತು ಅದೇ ತರನಾಗಿ ಈಗ ಈಜಿಪ್ಟ್ ಏನಪ್ಪಾ ಅಂದ್ರೆ ಈ ಒಂದು ಬ್ರಿಕ್ಸ್ ಕಂಟ್ರೀಸ್ ಗ್ರೂಪ್ ಏನಿದೆ ಆ ಗ್ರೂಪ್ ಅನ್ನ ಜಾಯಿನ್ ಆಗಕ್ಕೆ ಏನಪ್ಪಾ ಅಂದ್ರೆ ತುಂಬಾ ಡೆಲಿಬ್ರೇಟ್ ಆಗಿದೆ ಅಂದ್ರೆ ತುಂಬ ಇಷ್ಟ ಪಡ್ತಾ ಇದೆ ಬ್ರಿಕ್ಸ್ ಕಂಟ್ರೀಸ್ ಅನ್ನ ಜಾಯ್ನ್ ಆಗ್ಬೇಕಂತ ಹೇಳಿ ಅವ್ರ ಏನಪ್ಪಾ ಅಂದ್ರೆ ತುಂಬಾ ಆಸೆಯಲ್ಲಿದ್ದಾರೆ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದೇ ತರ ನೋಡ್ರಿ ಈ ವರ್ಷ ನಡೆಯುವಂತ ಬ್ರಿಕ್ಸ್ ಸಮಿಟ್ ಏನಿದೆ ಎಲ್ಲಿ ನಡೆಯುತ್ತೆ ಸೌತ್ ಆಫ್ರಿಕಾದ ಕೇಪ್ ಟೌನ್ ಅಲ್ಲಿ ಏನ್ ಈ ಸಮಿಟ್ ನಡೆಯುತ್ತೆ ಈ ವರ್ಷ ಆಗಸ್ಟ್ ಅಲ್ಲಿ ಅಲ್ಲಿ ಏನಂದ್ರೆ ಈ ಒಂದು ಬ್ರಿಕ್ಸ್ ನ ಕಂಟ್ರೀಸ್ ಗೆ ಏನಪ್ಪ ಅಂದ್ರೆ ಈಜಿಪ್ಟ್ ಕೂಡ ನಾನು ಮೆಂಬರ್ ಆಗ್ಬೇಕಂತ ಹೇಳಿ ಅಪ್ಲಿಕೇಶನ್ ಸಾಕಂಕ್ ಅಲ್ಲಿ ಏನಪ್ಪ ಅಂದ್ರೆ ಅವರು ಭಾರತದ ಸಹಾಯವನ್ನ ಕೇಳ್ತಾರೆ ಅಂದ್ರೆ ನಾನು ಬ್ರಿಕ್ಸಿನ ಸದಸ್ಯ ರಾಷ್ಟ್ರ ಆಗೋದಕ್ಕೆ ನಮ್ಗೆ ಯಾರೋ ಒಂದು ಸಹಾಯ ಬೇಕಂದ್ರೆ ಭಾರತದ ಸಹಾಯ ಮತ್ತೆ ನಮಗೆ ಸಪೋರ್ಟ್ ಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ನೋಡ್ರಿ ಈಗ ಐತಿಹಾಸಿಕವಾಗಿ ನಾವು ನೋಡೋದಾದ್ರೆ ಐತಿಹಾಸಿಕವಾಗಿ ನಾವು ಯಾವ ತರನಾಗಿ ಈ ಒಂದು ಫಾರೆನ್ ರಿಲೇಶನ್ಶಿಪ್ ಅನ್ನ ಹೊಂದಿದ್ವಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಹೊಂದಿದ್ವಿ ಅದೇ ತರನಾಗಿ ಈಗಿರುವಂತ ಅಂದ್ರೆ ಇವತ್ತಿನ ದಿನದಲ್ಲಿರುವಂತಹ ಸಂಬಂಧಗಳನ್ನ ನೋಡಿದಾಗ ಏನಪ್ಪ ಅಂದ್ರೆ ಎಲ್ಲಾ ಕಡೆನು ನಾವೇನಪ್ಪ ಅಂದ್ರೆ ಕ್ಲೋಸರ್ ರಿಲೇಷನ್ಶಿಪ್ ಅನ್ನ ಕಾಣ್ತೀವಿ ಅಂದ್ರೆ ಭಾರತ ಮತ್ತೆ ಈಜಿಪ್ಟ್ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಇದೆ ಯಾಕಂದ್ರೆ ನೋಡ್ರಿ ಕೋಲ್ಡ್ ವಾರ್ ಸಮಯದಲ್ಲೂ ಕೂಡ ಏನಪ್ಪ ಅಂದ್ರೆ ಎರಡೂ ದೇಶಗಳು ನಾನ್ ಅಲೈನ್ ಮೂವ್ಮೆಂಟ್ ಅನ್ನ ಮಾಡಿಕೊಂಡಿದ್ದವು ಅಂದ್ರೆ ಯಾವುದೇ ದೇಶಕ್ಕೂ ಸೇರ್ಕೊಂಡಿದ್ದಿಲ್ಲ ಅದೇ ತರನಾಗಿ ರಷ್ಯಾ ಉಕ್ರೇನ್ ವಾರಲ್ಲೂ ಕೂಡ ಏನಪ್ಪ ಅಂದ್ರೆ ಎರಡೂ ದೇಶಗಳು ಯಾವ ದೇಶನೂ ಸಹ ಕ್ರಿಟಿಸೈಸ್ ಮಾಡಿಲ್ಲ ಹಾಗಾಗಿ ನಮ್ಮ ಮತ್ತೆ ಈಜಿಪ್ಟಿನ ಒಂದು ವಿ ಏನಿದೆ ವಿಜನ್ ಏನಿದೆ ಅದೇನಂದ್ರೆ ಸಿಮಿಲರ್ ಆಗಿದೆ ಹಾಗಾಗಿ ಮುಂಬರುವ ಫ್ಯೂಚರ್ ಅಲ್ಲಿ ಅಂದ್ರೆ ಭವಿಷ್ಯದಲ್ಲೂ ಕೂಡ ನಾವೇನಂದ್ರೆ ಎರಡೂ ದೇಶಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿ ಏನ್ ಅಂದ್ರೆ ಹೊಸ ಹೊಸ ಅಂತಾರಾಷ್ಟ್ರೀಯ ಯೋಜನೆಗಳನ್ನ ಜಾರಿಗೆ ಹೇಳ್ತಿದ್ದಾರೆ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದು ಇದೆ ಅಂದ್ರೆ ಲಯಿಂಗ್ ದ ಫೌಂಡೇಶನ್ಸ್ ಫಾರ್ ಎ ಫ್ಯೂಚರ್ ರೆಡಿ ಡಿಜಿಟಲ್ ಇಂಡಿಯಾ ಅಂದ್ರೆ ಈಗ ಡಿಜಿಟಲ್ ಇಂಡಿಯಾ ಕೋಡ್ ಏನ್ ತಂದಿದಾರಲ್ಲ ಅದ್ರ ಫೌಂಡೇಶನ್ಸ್ ಯಾವ ಇರಬೇಕು ಏನೆಲ್ಲ ಕೋಡ್ಸ್ ಅನ್ನ ಕ್ಲಾಸಿಫೈ ಮಾಡಬೇಕು ಆಮೇಲೆ ನೋಡ್ರಿ ಈ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅನ್ನ ನೀವು ರಿಪ್ಲೇಸ್ ಮಾಡ್ತಿದ್ರಲ್ಲ ಅದರೊಳಗಡೆ ಹೊಸ ಒಂದು ಫೀಚರ್ಸ್ ನ ಯಾವ ತರನಾಗಿ ಇನ್ಕ್ಲೂಡ್ ಮಾಡಬೇಕು ಈಗ ಯುರೋಪಿಯನ್ ಯೂನಿಯನ್ ಕೋಡ್ ಯಾವ ತರನಾಗಿದೆ ಆಸ್ಟ್ರೇಲಿಯಾ ಕೋಡ್ ಯಾವ್ದು ಅದರಿಂದ ನಾವೇನ್ ಡಿರೈವ್ ಮಾಡ್ಕೋಬಹುದು ಏನ್ ತೆಗೆದುಕೊಂಡ್ರೆ ನಮಗೆ ಅನುಕೂಲಕರವಾಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಈಗ ಮಾಡ್ತಿದಿವಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನ್ ಮಾಡಿದಾರೆ ಅಂದ್ರೆ ಈಗ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ ಎಸ್ಪೆಷಲ್ ಏನಪ್ಪಾ ಅವರು ಹೊಸದಾಗಿ ಪ್ರಪೋಸಲ್ ಮಾಡಿರುವಂತಹ ಡಿಜಿಟಲ್ ಇಂಡಿಯಾ ಬಿಲ್ ಏನಿದೆಯಲ್ಲ ಅದಕ್ಕೆ ಸಮಾಲೋಚನೆಯನ್ನ ನಡೆಸ್ತಾ ಇದಾರೆ ಅಂದ್ರೆ ಈ ಒಂದು ಹೊಸ ಕಾನೂನು ಏನ್ ಮಾಡತ್ತಪ್ಪ ಅಂದ್ರೆ ಇಪ್ಪತ್ಮೂರು ವರ್ಷಗಳಿಂದ ಇದ್ದಂತ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನಿದೆ ಅಥವಾ ಮಾಹಿತಿ ತಂತ್ರಜ್ಞಾನದ ಕಾಯ್ದೆ ಏನಿದೆಯಲ್ಲ ಆ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯನ್ನ ತೆಗೆದಾಕತ್ತೆ ಅಥವಾ ಅದನ್ನ ಅಪ್ಗ್ರೇಡ್ ಮಾಡುತ್ತೆ ಇಲ್ಲಿ ನೋಡ್ರಿ ಈಗಿರುವಂತಹ ಮುಖ್ಯ ಗುರಿ ಏನಪ್ಪ ಅಂದ್ರೆ ಈ ಕಾನೂನುಗಳನ್ನ ಅಪ್ಗ್ರೇಡ್ ಮಾಡ್ತಾ ಹೋಗೋದು ಮುಖ್ಯ ಗುರಿ ಆಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಸಮಯದಲ್ಲಿ ನೋಡ್ರಿ ಪ್ರತಿದಿನ ಒಂದು ಹೊಸ ಟೆಕ್ನಾಲಜೀಸ್ ಬರೋದ್ರಿಂದ ಹಾಗಾಗಿ ಸವಾಲುಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ರಿ ಹೊಸ ಹೊಸ ತಂತ್ರಜ್ಞಾನಗಳು ಬಂದಾಗ ನಮ್ಗೆ ಏನ್ ಸವಾಲುಗಳಾಗತ್ತಪ್ಪ ಅಂದ್ರೆ ಇಲ್ಲಿ ಯಾರು ಯೂಸರ್ಸ್ ಇರ್ತಾರೆ ಅವ್ರಗಳ ಒಂದು ದತ್ತಾಂಶ ಹಾರ್ಮ್ ಆಗಬಾರ್ದು ಅಥವಾ ಅವರ ದತ್ತಾಂಶವನ್ನ ಏನಪ್ಪ ಅಂದ್ರೆ ತಪ್ಪಾಗಿ ಗ್ರಹಿಸಿ ಅದರಿಂದ ಏನೋ ಒಂದು ಲೀಕ್ ಅನ್ನ ಮಾಡಬಾರ್ದು ಅದನ್ನ ಕಾಪಾಡ್ಕೊಳ್ಳೋದಿರ್ಬೋದು ಜೊತೆಗೆ ನೋಡ್ರಿ ಕಾಂಪಿಟೇಷನ್ ಯಾವ ತರ ಆಗಿರಬೇಕಂದ್ರೆ ಕೇವಲ ಮೊನೋಪಾಲಿ ಅಲ್ಲಿ ಎಲ್ಲರಿಗೂ ಅವಕಾಶವನ್ನ ಮಾಡಿಕೊಡ್ಬೇಕು ಇದರ ಜೊತೆಗೆ ಡಿಜಿಟಲ್ ಸ್ಪೇಸ್ ಬಗ್ಗೆ ಏನು ಮಿಸ್ಇನ್ಫಾರ್ಮೇಶನ್ ಇದೆಯಲ್ಲ ಅದನ್ನ ತೆಗೆದುಹಾಕೋದು ಇದರ ಮುಖ್ಯ ಗುರಿಯಾಗಿದೆ ಸೊಡ್ರಿ ಕೇಂದ್ರದ ಮಂತ್ರಿಗಳಾದಂತಹ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿ ರಾಜೀವ್ ಚಂದ್ರಶೇಖರ್ ಅವರು ಏನ್ ಹೇಳ್ತಿದ್ದಾರೆ ಈ ಒಂದು ಫಸ್ಟ್ ಬಿಲ್ ಏನಿದೆಯಲ್ಲ ಈ ಒಂದು ಫಸ್ಟ್ ಬಿಲ್ ಡ್ರಾಪ್ ಮಾಡಿದ್ದಾರೆ ಮಾಡಿದಾರೆ ಆಲ್ರೆಡಿ ಜೂನ್ ಎಂಡಿಗೆ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ ಈಗ ನೋಡ್ರಿ ಜೂನ್ ಎಂಡ್ ಇದ್ದೀವಿ ಇನ್ನೊಂದು ಎರಡು ಮೂರು ಮೂರ್ ದಿನದಲ್ಲಿ ಬರಬಹುದು ಆಮೇಲೆ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಹೊಸ ಒಂದು ಕಾನೂನುಗಳು ಏನ್ ಬರುತ್ತಲ್ಲ ಈ ಕಾನೂನುಗಳೇನ್ ಮಾಡತ್ತಪ್ಪ ಅಂದ್ರೆ ಯಾವ ಹೊಸ ಹೊಸ ಕಾನೂನುಗಳು ಬಂದಾಗ ಅದರಿಂದ ಏನು ನಮಗೆ ಕೌಂಟರ್ಸ್ ಆಗತ್ತೆ ಅಂದ್ರೆ ನೋಡ್ರಿ ಆ ಕಾನೂನಿನಿಂದ ನಮ್ಗೆ ಏನು ಕೆಲವೊಂದಿಷ್ಟು ತಪ್ಪುಗಳಾಗುತ್ತೆ ಅಥವಾ ನಾವೇನ್ ಹೇಳ್ಬೋದಂದ್ರೆ ಆ ಕಾನೂನಿನಿಂದ ನಮ್ಗೆ ಆಗುವಂತ ಕೆಲವೊಂದಿಷ್ಟು ಅನಾನುಕೂಲತೆಗಳೇನಿದೆಯಲ್ಲ ಅನಾನುಕೂಲತೆಗಳನ್ನು ಯಾವ ತರನಾಗಿ ನಾವು ರೆಗ್ಯುಲೇಟ್ ಮಾಡಬೇಕು ಆಮೇಲೆ ಇದು ಕೇವಲ ಭಾರತದಲ್ಲಿ ಮಾತ್ರ ನೋಡ್ರಿ ನಿಯಂತ್ರಣ ಆಗಬಾರ್ದು ಜಾಗತಿಕವಾಗಿ ಯಾವ ತರನಾಗಿ ನಾವು ನಿಯಂತ್ರಣ ಮಾಡಬೇಕು ಅದೇ ತರನ ನೋಡ್ರಿ ಇಲ್ಲಿ ಸವಾಲುಗಳಿರೋದೇನಪ್ಪ ಅಂದ್ರೆ ಕ್ಯಾಟಗರೈಸೇಷನ್ ಅಂದ್ರೆ ಯಾವ ಕ್ಯಾಟಗರಿ ಇದನ್ನು ನಾವು ಡಿಫಿನೇಷನ್ ಅನ್ನು ಕೊಡಬೇಕನ್ನೋದೇ ದೊಡ್ಡ ಸವಾಲಾಗಿದೆ ಹಾಗಾಗಿ ನೋಡ್ರಿ ಡಿಜಿಟಲ್ ಇಂಟರ್ಮಿಡಿಯೇ ಏನಿದ್ದಾರೆ ಇಂಟರ್ಮಿಡಿಯೇಟರಿ ಅಂದ್ರೆ ಏನಪ್ಪಾಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತೀರಂದ್ರೆ ಅಲ್ಲಿ ಫೇಸ್ಬುಕ್ ಅನ್ನೋದೇನಪ್ಪ ಅಂದ್ರೆ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನೀವು ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ಏನ್ ಮಾಡ್ತೀರ ಅಪ್ಲೈ ಮಾಡ್ತೀರ ಅಥವಾ ಪೋಸ್ಟ್ ಅನ್ನ ಹಾಕ್ತೀರ ಈ ಪೋಸ್ಟಿಗೆ ಲೈಕ್ ಡಿಸ್ಲೈಕ್ ಮಾಡುತ್ತೆ ಇಲ್ಲಿ ಫೇಸ್ಬುಕ್ ಕೆಲಸ ಅಂದ್ರೆ ಇಂಟರ್ಮೀಡಿಯೇಟರಿ ಒಂದು ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡೋದಂದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಏನ್ ಮಾಡೋದಂದ್ರೆ ಕನೆಕ್ಷನ್ಸ್ ಕೊಡೋದು ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ಮೀಡಿಯೇಟ್ರೀಸ್ ಅಂತ ಕರಿತೀವಿ ಸೊ ನೋಡ್ರಿ ಈ ಒಂದು ಡಿಜಿಟಲ್ ಇಂಟರ್ಮಿಡಿಯೇಟ್ ಏನಪ್ಪ ಅಂದ್ರೆ ಬೇರೆ ಬೇರೆ ಕ್ಲಾಸಸ್ ಆಗಿ ಇಲ್ಲಿ ಡಿವಿಜನ್ಸ್ ಅನ್ನ ಮಾಡ್ತಾರೆ ಎಸ್ಪೆಷಲಿ ಕಮರ್ಷಿಯಲ್ ಪ್ಲೇಯರ್ ಆಗಿ ಸೋಷಿಯಲ್ ಮೀಡಿಯಾ ಕಂಪ್ನೀಸ್ ಆಗಿ ಜೊತೆಗೆ ನೋಡ್ರಿ ಸರ್ಚ್ ಇಂಜಿನ್ ಆಗಿ ಏನಪ್ಪಾ ಅಂದ್ರೆ ಇವರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿವಿಜನ್ಸ್ ಅನ್ನ ಮಾಡ್ತಾರೆ ಅದೇ ತರನ ನೋಡ್ರಿ ಅವುಗಳಿಗೆ ಏನಪ್ಪ ಅಂದ್ರೆ ಅವ್ರದೇ ಆದಂತ ಜಾಗದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ ಜೊತೆಗೆ ಬೇರೆ ಬೇರೆ ಲಯಬಿಲಿಟೀಸ್ ಇರುತ್ತೆ ಅಂದ್ರೆ ಕೆಲವೊಂದಿಷ್ಟು ಏನಂದ್ರೆ ತಂತ್ರಜ್ಞಾನದಲ್ಲಿ ಕೊರತೆನೂ ಕೂಡ ಕೂಡ ಇರುತ್ತೆ ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ಅದೇ ಆದಂತ ಜವಾಬ್ದಾರಿ ಕೂಡ ಇರುತ್ತೆ ಈಗಿರುವಂತಹ ಕಾನೂನು ನೋಡ್ರಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನಿದೆ ಅಂದ್ರೆ ಇಂಟರ್ಮೀಡಿಯರಿ ಅಂದ್ರೆ ಯಾರನ್ನ ಡಿಫೈನ್ ಯಾವ ಯಾವೊಂದು ಇಂಟಿಟಿ ಅಥವಾ ಯಾವೊಂದು ಸಂಸ್ಥೆ ಅಥವಾ ಯಾವೊಂದು ಎಂಟಿಟಿ ಏನಪ್ಪ ಅಂದ್ರೆ ಯೂಸರ್ ಮತ್ತೆ ಇಂಟರ್ನೆಟ್ ಮಧ್ಯ ಏನೊಂದು ಸರ್ವಿಸಲ್ಲ ಅವ್ರಿಗೆನಂತ ಕರೀತಾರೆ ಇಂಟರ್ಮೀಡಿಯರಿ ಅಂತ ಕರೀತಾರೆ ಅದೇ ತರನ ನೋಡ್ರಿ ಐಟಿ ರೂಲ್ಸ್ ಏನಿದೆಯಲ್ಲ ಇದು ಕ್ಲಾಸಿಫೈನ ಮಾಡ್ತಾ ಹೋಗುತ್ತೆ ಇಂಟರ್ಮಿಡಿಯೇಟ್ ಕ್ಲಾಸಿಫೈ ಮಾಡ್ತಾ ಹೋಗುತ್ತೆ ಅದನ್ನ ಮೂರು ಕ್ಯಾಟಗರಿಯಲ್ಲಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಮುಖ್ಯವಾಗಿ ಮೂರು ಕ್ಯಾಟಗರಿಯಲ್ಲಿ ಅವರು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ ఫస్ట్ నోటరీ సోషల్ మీడియా ఇంటర్మీడియరీస్ ఇంటర్మీడియేట్స్ అదే సిగ్నిఫికెంట్ సోషల్ మీడియా ఇంటర్మీడియరీస్ ఇప్ప అంద్రీ ఇక బన్లైన్ గేమీంగ్ ఇంటర్మీడియర్స్ నోడ్రీ ఫస్ట్ సోషల్ మీడియా సోషల్ మీడియా ఇంటర్మీడియరీస్ అదా మేలు నోటరీ సిగ్నిఫికెంట్ సోషల్ మీడియా ఇంటర్మీడియరీస్ అదా మేలు ఇతీచే ఆన్లైన్ గేమింగ్ ఇంటర్మీడి ఇంటర్మీడియరీస్ ನೋಡ್ರಿ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ಸ್ ಏನಪ್ಪ ಅಂದ್ರೆ ಕಮ್ಯುನಿಕೇಶನ್ಸ್ ಅಥವಾ ಸಂವಹಣಿಗೋಸ್ಕರ ಅಂದ್ರೆ ಯಾರೆಲ್ಲ ಯೂಸರ್ಸ್ ಇರ್ತಾರಲ್ಲ ಅವ್ರ ಮಧ್ಯೆ ಏನಪ್ಪಾ ಅಂದ್ರೆ ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ಇರುವಂತ ಒಂದು ಇಂಟರ್ ನಾವು ನಾವೇನಂತ ಕರಿತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ವಾಟ್ಸ್ಆಪ್ ಅನ್ನು ಕೂಡ ನೀವೇನಬಹುದು ಅಂದ್ರೆ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯಸ್ ಅಂತ ಕರಿಬಹುದು ಟೆಲಿಗ್ರಾಮ್ ಅನ್ನ ಕರಿಬಹುದು ಜೊತೆಗೆ ಫೇಸ್ಬುಕ್ ಅನ್ನ ಕರಿಬಹುದು ಟ್ವಿಟರ್ ಅನ್ನ ಕರಿಬಹುದು ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ಇಂಟರ್ ಮೀಡಿಯರೀಸ್ ಅಂತ ಕರಿತೀವಿ ಯಾಕಂದ್ರೆ ಇಲ್ಲಿ ಯೂಸರ್ಸ್ ಮಧ್ಯಗಳ ಏನಾಗತ್ತಪ್ಪ ಅಂದ್ರೆ ಅಂದ್ರೆ ಯಾರೆಲ್ಲ ಯೂಸರ್ಸ್ ಇರ್ತಾರಲ್ಲ ಅವ್ರ ಮಧ್ಯ ಏನಂದ್ರೆ ಮಾಹಿತಿ ಶೇರ್ ಆಗುತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಸಂವಹನ ಅಥವಾ ಕಮ್ಯುನಿಕೇಶನ್ ಏರ್ಪಾಡಾಗುತ್ತೆ ಅದೇ ತರ ನೋಡ್ರಿ ಯಾವೆಲ್ಲ ಸೋಷಿಯಲ್ ಮೀಡಿಯಾ ಇಂಟರ್ ಮೀಡಿಯರಿ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ದೊಡ್ಡ ಬೇಸನ್ನ ಅನ್ನ ಹೊಂದಿದ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂದ್ರೆ ಒಂದು ಥ್ರೆಶೋಡ್ ಲಿಮಿಟ್ ಇಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಇದ್ರೆ ಇದಕ್ಕಿಂತ ಹೆಚ್ಚಿನ ಯೂಸರ್ಸ್ ಇದ್ರೆ ಏನಂತ ಕರಿತಾರೆ ಅಂದ್ರೆ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ ಮೀಡಿಯರೀಸ್ ಅಂತ ಕರೀತಾರೆ ಸೊ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ ಮೀಡಿಯರೀಸ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಈಗ ಒಂದು ಅವರೊಂದು ಬೇಸ್ ಇಟ್ಟಿರ್ತಾರೆ ಒಂದು ಕೋಟಿಗಿಂತ ಹೆಚ್ಚಿನ ಯೂಸರ್ಸ್ ಅನ್ನ ಹೊಂದಿದ್ರೆ ಆ ಒಂದು ಬೇಸಸ್ ಮೇಲೆ ಏನಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ಸ್ ಮಾಡ್ತಾರೆ ಸೊಡ್ರಿ ಈ ಒಂದು ಸೋಷಿಯಲ್ ಮೀಡಿಯಾ ಮೀಡಿಯರೀಸ್ ಡೆಫಿನೇಶನ್ಸ್ ಈ ತರಾಗಿದೆಯಲ್ಲ ಇದೇನ್ ಮಾಡುತ್ತಪ್ಪ ಅಂದ್ರೆ ಬಹಳಷ್ಟು ಸರ್ವಿಸ್ ಗಳನ್ನ ಏನ್ ಮಾಡು ಗುಡಿಸುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಒಂದು ಸೋಷಿಯಲ್ ಮೀಡಿಯಾ ಇಂಟರ್ಮಿಡಿಯೇಟ್ಸ್ ಒಳಗೆ ಏನಂದ್ರೆ ಯಾವ್ಯಾವ ಸರ್ವಿಸ್ಗಳು ಬರುತ್ತೆ ಅಂದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡ್ರಿ ಫಾರ್ ಎಕ್ಸಾಂಪಲ್ ವಿಡಿಯೋ ಕಮ್ಯುನಿಕೇಶನ್ಸ್ ಮಾಡ್ತಾ ಇದ್ರೆ ಅಂದ್ರೆ ನೀವು ವಿಡಿಯೋ ಮೂಲಕ ಸಂವಹನ ಮಾಡ್ತಾ ಇದ್ರೆ ಅದು ಬರುತ್ತೆ ಜೊತೆಗೆ ನೋಡ್ರಿ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಅಂದ್ರೆ ಈಗ ಮದುವೆ ಆಗೋಕ್ಕಿರುವಂತ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಏನಿದೆಯಲ್ಲ ಅವುಗಳು ಬರುತ್ತೆ ಇಮೇಲ್ಸ್ ಬರುತ್ತೆ ಅದೇ ತರ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸೆಕ್ಷನ್ಸ್ ನ ಕಮೆಂಟ್ ಸೆಕ್ಷನ್ ಕೂಡ ಇದರಲ್ಲಿ ಬರುತ್ತೆ ಆಮೇಲೆ ನೋಡ್ರಿ ರೂಲ್ಸ್ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದಿಷ್ಟು ಸ್ಟ್ರಿಂಗ್ಜೆಂಟ್ ಒಬ್ಲಿಗೇಷನ್ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನಪ್ಪ ಅಂದ್ರೆ ಏನಾದ್ರೂ ಒಂದು ಪೋಸ್ಟ್ ಆಗಿದ್ರೆ ಅವ್ರಿಗೆ ಕೆಲವೊಂದಿಷ್ಟು ನಿಬಂಧನೆಗಳಿರುತ್ತೆ ಏನೆಲ್ಲ ಅಂದ್ರೆ ಸೊ ನೋಡ್ರಿ ಈ ಕಂಪ್ಲೇಂಟ್ ರೈಸ್ ಆದ ಎಪ್ಪತ್ತೆರಡು ಗಂಟೆಗಳಲ್ಲಿ ಅವ್ರ ಏನಪ್ಪ ಅಂದ್ರೆ ಅದಕ್ಕೆ ರೆಸ್ಪಾಂಡ್ ಅನ್ನ ಮಾಡಬೇಕಾಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವುದೇ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಏನಪ್ಪ ಅಂದ್ರೆ ಯಾವದೇ ಒಂದು ಪೋಸ್ಟ್ ಮೇಲೆ ಅವರು ತಮ್ಮ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ರೆ ಅದಕ್ಕೆ ಎಪ್ಪತ್ತೆರಡು ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಈ ಎಪ್ಪತ್ತೆರಡು ಗಂಟೆಗಳಲ್ಲಿ ಅವ್ರ ಏನಪ್ಪ ಅಂದ್ರೆ ಅಲ್ಲಿ ಆ ಪೋಸ್ಟ್ ಗೆ ತಕ್ಕಂತ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಅದಕ್ಕೆ ರೆಸ್ಪಾಂಡ್ ಅನ್ನ ಮಾಡಬೇಕಾಗತ್ತೆ ಅದೇ ತರನ ನೋಡ್ರಿ ಇನ್ ಕೇಸ್ ಅವ್ರೇನಾದ್ರು ಆ ಪೋಸ್ಟ್ ಅನ್ನ ತೆಗೆದ್ ತೆಗೆದ್ ಹಾಕ್ರಿ ಅಥವಾ ಅದನ್ನ ಈಗೇನು ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಏನ್ ಮಾಡ್ತಾರಂದ್ರೆ ತಮ್ಮ ಫೇವರ್ ಆಗಿ ಪೋಸ್ಟ್ ಅನ್ನ ಹಾಕಿ ಸೋಷಿಯಲಿ ನೋಡ್ರಿ ಅಂದ್ರೆ ಸಾಮಾಜಿಕವಾಗಿ ಜನರಲ್ಲಿ ಏನಪ್ಪ ಅಂದ್ರೆ ಅಪನಮಿಗೆ ಓಡಿಸ್ತಾರಲ್ಲ ಆ ಟೈಮಲ್ಲಿ ಯಾರಾದ್ರೂ ಕಂಪ್ಲೇಂಟ್ ಅನ್ನ ಮಾಡಿದಾಗ ನೋಡ್ರಿ ಆ ಪೋಸ್ಟ್ ಅನ್ನ ತೆಗೆದು ತೆಗೆದ್ ಆದ್ರೆ ಇಲ್ಲಿರೋದು ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಈ ಒಂದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ವೆಬ್ಸೈಟ್ ಮತ್ತೆ ಇ ಕಾಮರ್ಸ್ ವೆಬ್ಸೈಟ್ ಏನಿದೆ ಅಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಈ ಒಂದು ಐ ಟಿ ರೂಲ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಂತ ಹೇಳಿ ಕನ್ಸಿಡರ್ಸ್ ಮಾಡ್ತಾರೆ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಇರಬಹುದು ಅಥವಾ ಇ ಕಾಮರ್ಸ್ ವೆಬ್ಸೈಟ್ಸ್ ಇರಬಹುದು ಜೊತೆಗೆ ವೆಬ್ಸೈಟ್ಸ್ ಇರಬಹುದು ಕ್ಲೌಡ್ ಸರ್ವಿಸ್ ಇರಬಹುದು ಎಲ್ಲವನ್ನೂ ಕೂಡ ಏನಪ್ಪ ಅಂದ್ರೆ ಇವರು ಒಂದೇ ತರನಾಗಿ ಟ್ರೀಟ್ ಅನ್ನ ಮಾಡ್ತಾರೆ ಅಂದ್ರೆ ಎಲ್ಲವನ್ನೂ ಒಂದೇ ತರನಾಗಿ ಟ್ರೀಟ್ ಅನ್ನ ಮಾಡ್ತಾರೆ ಈಗ ನೋಡ್ರಿ ಯಾವ ತರನಾಗಿ ಇಲ್ಲಿ ಟ್ರೀಟ್ ಅನ್ನ ಮಾಡ್ತಾರ ಎಕ್ಸಾಂಪಲ್ ಅನ್ನ ಕೊಡ್ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಸೊ ಈಗ ಪ್ಲಾಟ್ಫಾರ್ಮ್ಸ್ ಆದಂತ ಮೈಕ್ರೋಸಾಫ್ಟ್ ಟೀಮ್ಸ್ ಇರಬಹುದು ಜೊತೆಗೆ ನೋಡ್ರಿ ಈ ಜುಹು ವೆಬ್ಸೈಟ್ ನ ಏನತ್ತ ಜುಹುದೇನಪ್ಪ ಅಂದ್ರೆ ಕಸ್ಟಮರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಏನಿರುತ್ತಲ್ಲ ಅಲ್ಲಿ ಅಂದ್ರೆ ಕಸ್ಟಮರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಆದಂತ ಜುಹು ಇರ್ಬೋದು ನೋಡ್ರಿ ಇವರಿಗೆ ಲೈಸೆನ್ಸ್ ಅನ್ನ ಕೊಟ್ಟಾಗ ಏನಪ್ಪ ಅಂದ್ರೆ ಈ ಒಂದು ಇಂಟರ್ಮೀಡಿಯೇಟ್ ಏನಪ್ಪ ಅಂದ್ರೆ ಕ್ಲೋಸರ್ ಯೂಸರ್ ಬೇಸ್ ಇರುತ್ತೆ ಅಂದ್ರೆ ಹೆಚ್ಚಿನ ಯೂಸರ್ ಬೇಸ್ ಇರಲ್ಲ ಒಂದು ಪ್ರಮಾಣದಲ್ಲಿ ಯೂಸರ್ ಬೇಸ್ ಇರುತ್ತೆ ಜೊತೆಗೆ ನೋಡ್ರಿ ಇಲ್ಲಿ ಏನಾದ್ರೂ ಇನ್ಫಾರ್ಮೇಷನ್ ಲೀಕ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಲೋವರ್ ರಿಸ್ಕ್ ಇರುತ್ತೆ ಅಂದ್ರೆ ಹೆಚ್ಚಿನ ರಿಸ್ಕ್ ಇರಲ್ಲ ಫೇಸ್ಬುಕ್ ಟ್ವಿಟರ್ ಅಲ್ಲಿ ನೋಡ್ರಿ ಯಾವ್ದಾದ್ರು ಒಂದು ಪೋಸ್ಟ್ ವೈರಲ್ ಆದ್ರೆ ಅದು ಜಗತ್ತಿನಾದ್ಯಂತ ಯಾವ ತರನಾಗ ಹೋಗುತ್ತಲ್ಲ ಆ ತರನಾಗಿರಲ್ಲ ಯಾಕಂದ್ರೆ ಮೈಕ್ರೋಸಾಫ್ಟ್ ಟೀಮಲ್ಲಿ ಒಂದು ಹಂಡ್ರೆಡ್ ಮೆಂಬರ್ಸ್ ಒಂದು ಗ್ರೂಪ್ ಇರುತ್ತೆ ಅದೇ ತರನಾಗಿ ಈ ಒಂದು ಕಸ್ಟಮರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಅಲ್ಲೂ ಕೂಡ ನೋಡ್ರಿ ಕೆಲವೇ ಕೆಲವೊಂದಿಷ್ಟು ಸದಸ್ಯರ ಏನಪ್ಪ ಅಂದ್ರೆ ಗುಂಪುಗಳು ಇರುತ್ತೆ ಅಂತ ಇಂಟರ್ಮೀಡಿಯೇಟ್ಸ್ ಏನಿದೆ ಅಲ್ಲ ಇವುಗಳನ್ನು ಕೂಡ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತರನಾಗಿ ಕ್ಲಾಸಿಫೈ ಮಾಡ್ತಾರೆ ಅಂದ್ರೆ ಹಳೆ ರೂಲ್ಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವುಗಳನ್ನು ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನ್ ಒಂದು ಪ್ರಿಫರೆನ್ಸ್ ಕೊಡ್ತಾರಲ್ಲ ಅದೇ ಪ್ರಿಫರೆನ್ಸ್ ಕೊಡ್ತಾರೆ ಇದರಿಂದ ನೋಡ್ರಿ ಅವ್ರೇನ್ ಬಿಸ್ನೆಸ್ ಮಾಡ್ತಾರಲ್ಲ ಅದಕ್ಕೆ ಅಂದ್ರೆ ನಾವು ಒಂದು ತಡೆ ಆಗುತ್ತೆ ಯಾಕಂದ್ರೆ ನೋಡ್ರಿ ಇಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಂದ್ರೆ ಯಾರು ಬೇಕಾದ್ರೂ ಪೋಸ್ಟ್ ಆಗ್ತಾರೆ ಅದು ಎಲ್ಲಿ ಬೇಕಾದ್ರೂ ವೈರಲ್ ಆಗುತ್ತೆ ಬಟ್ ಇಲ್ಲಿ ಏನಂದ್ರೆ ಪೇಯ್ಡ್ ವರ್ಷನ್ಸ್ ಇರೋದ್ರಿಂದ ಅವ್ರು ಏನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡ್ತಿರ್ತಾರೆ ಅಥವಾ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅದಕ್ಕೆ ನಾವು ಒಂದೇನ್ ಮಾಡ್ತಾ ಇದ್ರೆ ಬೆಲೆಯನ್ನ ಎಣ್ಣೆ ತತ್ತಂಗಾಗತ್ತೆ ಅದೇ ತರ ನೋಡ್ರಿ ಅಲ್ಲಿ ಅವರ ಲಯಾಬಿಲಿಟಿನೂ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಅವ್ರಿಗೆ ಇರುವಂತ ರಿಸ್ಕ್ ಏನಿದೆ ಅಂದ್ರೆ ಇಂಟರ್ನೆಟ್ ರಿಸ್ಕ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಏನಂದ್ರೆ ಈ ತರ ರೆಗ್ಯುಲೇಷನ್ಸ್ ಇರೋದ್ರಿಂದ ಅವರ ಬಿಸಿನೆಸ್ ಗಳನ್ನ ನಾವು ಕಡಿಮೆ ಆಗುತ್ತೆ ಜಗತ್ತಿನಾದ್ಯಂತ ನೋಡ್ರಿ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಕೆಲವೇ ಕೆಲವೊಂದಿಷ್ಟು ಕಂಟ್ರೀಸ್ ಗಳೇನಪ್ಪ ಅಂದ್ರೆ ಈ ತರದ ಇಂಟರ್ಮಿಡಿಯೇಸ್ ರೆಗ್ಯುಲೇಷನ್ಸ್ ಮಾಡೋದು ಅಥವಾ ನಿಯಂತ್ರಣ ಮಾಡೋದ್ರ ಮೇಲೆ ಒಂದು ಕ್ಲಿಯರ್ ಪೊಸಿಷನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಸೋಡ್ರಿ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಯೂರೋಪಿಯನ್ ಯೂನಿಯನ್ ಏನ್ ಅಂದ್ರೆ ಅದರ ಡಿಜಿಟಲ್ ಸರ್ವಿಸ್ ಆಕ್ಟ್ ಪ್ರಕಾರ ಏನ್ ಅಂದ್ರೆ ಒಂದು ಫ್ರೇಮ್ ವರ್ಕ್ ಡೆವಲಪ್ ಮಾಡಿದ್ರೆ ಇದನ್ನ ಅಂದ್ರೆ ಮೋಸ್ಟ್ ಡೆವಲಪ್ ಫ್ರೇಮ್ ವರ್ಕ್ ಅಂತ ಸೊ ಸೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಎಕ್ಸಾಮ್ ಟನ್ನು ಮಾಡಿದ್ರೆ ಜೊತೆಗೆ ಏನಂದ್ರೆ ಇಲ್ಲಿ ಮೂರು ತರ ಅಂತ ಇಂಟರ್ಮೀಡಿಯೇ ಅವ್ರು ಏನಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಸ್ಟ್ ಇರೋದು ಯಾವ್ದಾದ್ರೆ ಹೋಸ್ಟಿಂಗ್ ಸರ್ವಿಸ್ ಅಂದ್ರೆ ಯಾರು ಸರ್ವಿಸ್ ಅನ್ನ ಹೋಸ್ಟ್ ಮಾಡ್ತಾರಲ್ಲ ಅವರು ಎರಡನೇದು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂರನೇ ನೋಡ್ರಿ ವೆರಿ ಲಾರ್ಜ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದ್ರೆ ಅತಿ ದೊಡ್ಡದಾಗಿರುವಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಅವ್ರ ಏನ್ ಮಾಡಿದ್ರ ಅಂದ್ರೆ ಕ್ಲಾಸಿಫಿಕೇಶನ್ಸ್ ನ ಮಾಡಿದ್ದಾರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ಪ್ಲಾಟ್ಫಾರ್ಮ್ ದೊಡ್ಡದಾಗುತ್ತಾ ಹೋಗುತ್ತಲ್ಲ ಅದೇ ಏನಪ್ಪಾ ಅಂದ್ರೆ ಅಲ್ಲಿರುವ ನಿಬಂಧನೆಗಳು ಕೂಡ ಏನಾಗುತ್ತಂದ್ರೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಅದೇ ತರ ನೋಡ್ರಿ ಆಸ್ಟ್ರೇಲಿಯಾನು ಕೂಡ ಏನಪ್ಪ ಅಂದ್ರೆ ಎಂಟು ತರನಾಗಿ ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಂಡಿದೆ ಪ್ರತಿಯೊಂದು ಇಂಡಸ್ಟ್ರಿ ಕೂಡ ಏನಪ್ಪ ಅಂದ್ರೆ ಸಪರೇಟ್ ಆದಂತ ಕೋಡ್ಸ್ ಅನ್ನ ಅವರು ಡ್ರಾಫ್ಟ್ ಮಾಡಿದ್ದಾರೆ ಅಂದ್ರೆ ಆ ಕೋಡ್ ಪ್ರಕಾರ ಅಲ್ಲಿ ಏನಾಗಬೇಕಂತಂದ್ರೆ ಅದು ನಿಯಂತ್ರಣ ಆಗಬೇಕು ರೆಗ್ಯುಲೇಷನ್ಸ್ ಆಗಬೇಕು ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮತ್ತೆ ಸರ್ಚ್ ಇಂಜಿನಿಂಗ್ ಬೇರೆ ಈ ತರದ ಕೋಡ್ಸ್ ಗಳನ್ನ ಅವರು ಡ್ರಾಫ್ಟ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಮೀಡಿಯರೀಸ್ ಏನಿರ್ತಾರಲ್ಲ ಅವ್ರು ಏನಪ್ಪ ಅಂದ್ರೆ ಒಂದು ರಿಸ್ಕ್ ಅನಾಲಿಸಿಸ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ ಅಥವಾ ರಿಸ್ಕ್ ಅಸೆಸ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಯಾವ ತರನಾಗಂದ್ರೆ ಎಷ್ಟು ಹಾರ್ಮ್ಫುಲ್ ಗೆ ನಮ್ದು ಎಕ್ಸ್ಪೋಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇರ್ಬೋದು ಅಥವಾ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮಟೀರಿಯಲ್ ಇರ್ಬೋದು ಅಂದ್ರೆ ಅವರ ಪ್ಲಾಟ್ಫಾರ್ಮ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈ ಎಮ್ಸ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮೆಟೀರಿಯಲ್ ಹಾಕೋದಿರ್ಬೋದು ಅಥವಾ ಟೆರರಿಸಮ್ಗೆ ಎಕ್ಸ್ಪೋಸ್ ಆಗೋದಿರಬಹುದು ಅಂದ್ರೆ ಟೆರಿಸ್ಟ್ ಯಾವ ತರನಾಗ ಯೂಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಅವ್ರ ಏನಪ್ಪ ಅಂದ್ರೆ ಒಂದು ರಿಸ್ಕ್ ಅಸೆಸ್ಮೆಂಟ್ ಅನ್ನ ಮಾಡಬೇಕು ಯಾಕಂದ್ರೆ ನೋಡ್ರಿ ಈ ಒಂದಿಷ್ಟು ಮೆಟೀರಿಯಲ್ಸ್ ಅನ್ನ ಹಾಕೋದ್ರಿಂದ ಅವ್ರ ಪ್ಲಾಟ್ಫಾರ್ಮ್ಸ್ ಇರುವಂತ ನಂಬಿಕೆನೂ ಹೋಗುತ್ತೆ ಜೊತೆಗೆ ಅದನ್ನ ಟೆರರಿಸಮ್ ಪರ್ಪಸ್ ಯೂಸ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸರ್ಕಾರನು ಕೂಡ ಅದನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಅವ್ರು ನೋಡ್ರಿ ಈ ಒಂದು ಪ್ಲಾಟ್ಫಾರ್ಮ್ ಬರೋದಕ್ಕಿಂತ ಮುಂಚೆ ಇಂಟರ್ಮಿಡಿಯಂತ ಮುಂಚೆ ಅವ್ರು ಏನ್ ಮಾಡ್ಬೇಕಂದ್ರೆ ರಿಸ್ಕ್ ಅಸೆಸ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ಯಾವ ತರನ ಅಂತ ಕಾನೂನುಗಳನ್ನು ತರಬೇಕಂದ್ರೆ ನೋಡ್ರಿ ಕೆಲವೊಂದು ಏನಪ್ಪ ಅಂದ್ರೆ ಗ್ರಾನ್ಯುಲ್ ಆಗಿರುವಂತಹ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಕ್ಲಾಸಿಫಿಕೇಶನ್ಸ್ ತರೋದ್ರಿಂದ ನೋಡ್ರಿ ಆ ಒಂದು ಇಂಟರ್ಮಿಡಿಯೇಟ್ಸ್ ಇರುವಂತಹ ಅಕೌಂಟೆಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ನೋಡ್ರಿ ಆನ್ಲೈನ್ ಕೂಡ ಸೇಫ್ಟಿ ಆಗಿರುತ್ತೆ ಆದ್ರೆ ಈ ತರದ ಅಪ್ರೋಚ್ ನಾವು ಮಾಡೋದ್ರಿಂದ ಅದು ಫ್ಯೂಚರ್ ಗೆ ಸಹಾಯ ಆಗತ್ತಲ್ಲ ಅಂದ್ರೆ ಈಗ ನೋಡ್ರಿ ಪ್ರತಿ ದಿನ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಟೆಕ್ನಾಲಜೀಸ್ ಇವಾಲ್ವ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿವರೆಗೂ ನಮಗೆ ಏನಂದ್ರೆ ಇಂಟರ್ನೆಟ್ ಫೈವ್ ಜಿ ಫೋರ್ ಜಿ ಸರ್ವಿಸ್ ಕೊತ್ತಿತ್ತು ಈಗ ಜಿ ಪಿ ಟಿ ಸರ್ವಿಸ್ ಬಂದಿದೆ ಅಂದ್ರೆ ಕೃತಕ ಬುದ್ಧಿ ಮಾನ್ಯತೆ ಯೂಸ್ ಮಾಡ್ಕೊಂಡು ಅದೇ ನಮಗೆ ಸರ್ವಿಸ್ ಅನ್ನ ಕೊಡುತ್ತೆ ಆ ತರದ ಸರ್ವಿಸ್ ಪ್ರೊವೈಡರ್ಸ್ ಬಂದಾಗ ನೋಡ್ರಿ ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ಸ್ಪೆಸಿಫಿಕ್ ಕ್ಲಾಸಿಫಿಕೇಶನ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಭವಿಷ್ಯದಲ್ಲಿ ಇವೇನಪ್ಪ ಅಂದ್ರೆ ಕೆಲಸಗಳು ಆಗೋದಿಲ್ಲ ಹಾಗಾಗಿ ನೋಡ್ರಿ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ ಫ್ರೇಮ್ ವರ್ಕ್ ವರ್ಕ್ ಅದರಲ್ಲಿ ಕೆಲವೊಂದಿಷ್ಟು ಕ್ಯಾಟಗರೀಸ್ ಅನ್ನ ನಾವು ಡಿಫೈನ್ ಮಾಡಬೇಕು ಇದರಿಂದ ನೋಡ್ರಿ ಎಲ್ಲಾ ಇಂಟರ್ಮಿಡಿಯೇಟ್ಸ್ ಕೂಡ ಏನಪ್ಪ ಅಂದ್ರೆ ಒಂದು ರಿಸ್ಕ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ಅವರ ಒಂದು ಏನ್ ವೆಬ್ಸೈಟ್ ಅಥವಾ ಪ್ಲಾಟ್ಫಾರ್ಮ್ಸ್ ಇದೆ ಅಥವಾ ಇಂಟರ್ಮೀಡಿಯೇಟ್ಸ್ ಪ್ಲಾಟ್ಫಾರ್ಮ್ಸ್ ಇದೆ ಅಲ್ಲ ಅದರಲ್ಲಿ ಸೆಕ್ಷಲ್ ಅಬ್ಯೂಸಲ್ ಮೆಟೀರಿಯಲ್ಸ್ ಹಾಕ್ತಾರ ಅಥವಾ ಟೆರರಿಸಮ್ಗೆ ಏನಾದ್ರೂ ಎಕ್ಸ್ಪೋಸ್ ಆಗುತ್ತೆ ಈ ಒಂದು ರಿಸ್ಕ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನು ತೆಗೆದುಕೊಳ್ಳಬೇಕು ಜೊತೆಗೆ ನೋಡ್ರಿ ರೆಲ್ವೆಂಟ್ ಕ್ಯಾಟಗರೀಸ್ ಅಲ್ಲಿ ನಾವು ಅದನ್ನ ಕ್ಲಾಸಿಫಿಕೇಶನ್ ಮಾಡಬೇಕು ಸೊ ನೋಡ್ರಿ ಇಲ್ಲಿವರೆಗೆ ಕನ್ಸಿಡರ್ ಮಾಡಿದ್ರೆ ನಮ್ಮ ಗುರಿ ಏನಾಗಿರ್ಬೇಕಂದ್ರೆ ಮಿನಿಮಮ್ ಆಬ್ಲಿಗೇಷನ್ಸ್ ಅಂದ್ರೆ ಈ ಒಂದು ಇಂಟರ್ಮೀಡಿಯೇಟ್ಸ್ ಏನಪ್ಪ ಅಂದ್ರೆ ಹೆಚ್ಚಿನ ನಿಬಂಧನೆಗಳ ಹಾಕಬಾರದು ಕಮ್ಮಿ ನಿಬಂಧನೆಗಳನ್ನ ಹಾಕಬೇಕು ಜೊತೆಗೆ ಅಲ್ಲಿ ರೆಗ್ಯುಲೇಷನ್ ಅಥವಾ ರೆಗ್ಯುಲೇಟರಿ ಟಾಸ್ಕ್ ಏನಿದೆ ಅದು ಕೂಡ ಜಾಸ್ತಿ ಇರಬೇಕು ಅಂದ್ರೆ ಅವರ ಅದು ವೆಬ್ಸೈಟ್ ಅನ್ನು ನಿಯಂತ್ರಣ ಜಾಸ್ತಿ ಮಾಡಬೇಕು ಅದರಲ್ಲಿ ನಿಬಂಧನೆಗಳು ತುಂಬಾ ಕಮ್ಮಿ ಇರಬೇಕು ಅದು ಯಾವ ಯಾವತರಾಗಿರ್ಬೇಕಂದ್ರೆ ಅವರ ಪ್ರೊಪೋಷನೇಟ್ ಆಗಿರ್ಬೇಕಂದ್ರೆ ಅವ್ರ ಸೈಜ್ ಏನಿದೆ ಆ ಸೈಜ್ನ ಪ್ರಕಾರ ಅದೇನಾಗಿರ್ಬೇಕಪ್ಪ ಅಂದ್ರೆ ಪ್ರೊಪೋರ್ಷನೆಟ್ ಆಗಿರ್ಬೇಕಾಗಿರುತ್ತೆ ಇದನ್ನ ಯಾವ ತರನಾಗಿ ಒಂದು ವೇದಲ್ ಮಾಡಬಹುದು ಅಂದ್ರೆ ನೋಡ್ರಿ ಯಾವ್ದೆಲ್ಲ ಮೈಕ್ರೋ ಮತ್ತೆ ಸ್ಮಾಲ್ ಆಂಟರ್ಪ್ರೈಸಸ್ ಇದೆಯಲ್ಲ ಅವುಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ಎಕ್ಸಾಂಪ್ ಮಾಡೋದು ಸೊ ನೋಡ್ರಿ ಯಾವ ತರನಾಗಿ ಎಕ್ಸಾಂಪ್ ಮಾಡೋದಂದ್ರೆ ಈಗ ನೋಡ್ರಿ ಪೈಪ್ಸ್ ಆಫ್ ಇಂಟರ್ನೆಟ್ ಏನಿರುತ್ತೆ ಅಂದ್ರೆ ಸಣ್ಣ ಸಣ್ಣ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅವ್ರಗಳನ್ನ ಬಿಡೋದು ಜೊತೆಗೆ ನೋಡ್ರಿ ಈ ಕಮ್ಯುನಿಕೇಶನ್ ಸರ್ವಿಸ್ ಕೂಡ ಏನ್ ಮಾಡೋದಂದ್ರೆ ನಾವು ಡಿಸ್ಟಿಂಗ್ ವೇಷನ್ ನ ಹೋಗೋದು ಕ್ಲಾಸಿಫಿಕೇಶನ್ ನ ಮಾಡ್ತಾ ಹೋಗೋದು ಆಮೇಲೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಎಂಡ್ ಯೂಸರ್ಸ್ ಅಷ್ಟೇ ಚಾರ್ಟ್ ಮಾಡ್ತಾ ಇದ್ರೆ ಅಲ್ಲಿ ಮಾತ್ರ ನಾವೇನಂದ್ರೆ ಲೆಸರ್ ಅಪ್ಲಿಕೇಶನ್ಸ್ ನ ಇಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಯೂಸರ್ ಟು ಯೂಸರ್ ಸರ್ಚ್ ಇಂಜಿನ್ ಇರ್ಬೋದು ಆನ್ಲೈನ್ ಮಾರ್ಕೆಟ್ ಪ್ಲೇಸಸ್ ಇರ್ಬೋದು ಇಲ್ಲಿ ನಾವೇನ್ ಮಾಡಬೇಕಂದ್ರೆ ಮೈಕ್ರೋ ಮತ್ತೆ ಸ್ಮಾಲ್ ಎಂಟರ್ಪ್ರೈಸ ಎಕ್ಸಾಂಪ್ ಮಾಡಬೇಕಂತ ಹೇಳ್ತಿದ್ದಾರೆ ಸೊಡ್ರಿ ಲೋವರ್ ರಿಸ್ಕ್ ಇದ್ದಂಗೆ ನಾವು ಏನ್ ಮಾಡ್ಬೇಕಂದ್ರೆ ಆ ಒಂದು ಇಂಟರ್ಮೀಡಿಯೇಟ್ಸ್ ಮೇಲೆ ಏನಿರುತ್ತಲ್ಲ ಕೂಡ ಕಮ್ಮಿ ಅಂದ್ರೆ ಅದು ಕಮ್ಮಿ ಇರಬೇಕು ರಿಸ್ಕ್ ಜಾಸ್ತಿ ಇದ್ದಲ್ಲಿ ಅಬ್ಲಿಗೇಷನ್ಸ್ ಅಥವಾ ನಿಬಂಧನೆಗಳು ಜಾಸ್ತಿ ಇರಬೇಕು ರಿಸ್ಕ್ ಕಮ್ಮಿ ಇದ್ದಲ್ಲಿ ನಿಬಂಧನೆಗಳನ್ನ ಕಮ್ಮಿ ಮಾಡಬೇಕು ಆದ್ರೆ ಇಷ್ಟೆಲ್ಲ ಇದ್ರು ಕೂಡ ನೋಡ್ರಿ ಅವ್ರ ಏನ್ ಮಾಡ್ಬೇಕಂದ್ರೆ ಒಬ್ಬರನ್ನ ಅಪಾಯಿಂಟ್ ಮಾಡಬೇಕಾಗುತ್ತೆ ಗ್ರೀವಿಯನ್ಸ್ ಆಫೀಸರ್ ಆಗಿ ಅಂದ್ರೆ ಏನಾದರೂ ಈಗ ಸಮಸ್ಯೆಗಳಾಗಿ ತೊಂದರೆಗಳು ಬಂದ್ರೆ ಅಲ್ಲಿ ಗ್ರೀವಿಯನ್ಸ್ ಆಫೀಸರ್ ಇರಬೇಕು ಅಂದ್ರೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಗ್ರೀವಿಯನ್ಸಸ್ ಆಫೀಸರ್ ಇರಬೇಕು ಅವರು ನೋಡ್ರಿ ಯಾರ ಜೊತೆಗೆ ಕಾಪರೇಟ್ ಮಾಡ್ಬೇಕಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿಸ್ ಏನಿರ್ತಾರೆ ಅವ್ರ ಜೊತೆ ಕೋಪರೇಷನ್ಸ್ ಮಾಡಿ ಏನ ಅಡ್ವರ್ಟೈಸಿಂಗ್ ಇದೆ ಅದನ್ನ ಹಾಕಬೇಕು ಜೊತೆಗೆ ನೋಡ್ರಿ ಪ್ರಾಬ್ಲಮೆಟಿಕ್ ಕಂಟೆಂಟ್ ಏನಾದ್ರೂ ಇದ್ರೆ ಅಂದ್ರೆ ಕಡಿಮೆ ರಿಸ್ಕ್ ಇದ್ರು ಸಹ ಅಲ್ಲಿ ಒಂದು ಗ್ರೀವಿಯನ್ಸ್ ಆಫೀಸರ್ಸ್ ಬರಬೇಕು ಅವ್ರ ಮುಖ್ಯ ಕೆಲಸ ಏನಂದ್ರೆ ಈಗ ಒಬ್ಬ ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್ ಏನಾದ್ರು ಕಂಪ್ಲೇಂಟ್ ಅನ್ನ ಹೇಳಿದ್ರೆ ಅದ ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಇದ್ರೆ ಅಡ್ವರ್ಟೈಸ್ಮೆಂಟ್ ನ ತೆಗೆದು ಹಾಕಬೇಕು ಇನ್ ಕೇಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮೆಟಿಕ್ ಕಂಟೆಂಟ್ ಇದ್ರೆ ಅದನ್ನು ಏನಪ್ಪ ಅಂದ್ರೆ ತೆಗೆದ್ ಹಾಕಬೇಕಾಗುತ್ತೆ ಅದನ್ನು ಕೂಡ ಏನಂದ್ರೆ ರೀಸನೇಬಲ್ ಟೈಮಿಂಗ್ಸ್ ಅಲ್ಲಿ ಅಂದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಬಾರದು ಕಡಿಮೆ ಸಮಯಾವಕಾಶದಲ್ಲಿ ಅದನ್ನ ಹಾಕಬೇಕಾಗುತ್ತೆ ಅದೇ ತರನ ನೋಡ್ರಿ ಇಂಟರ್ಮೀಡಿಯೇಟ್ಸ್ ಏನ್ ಮಾಡಬೇಕಂದ್ರೆ ತಮ್ಮ ಸಂವಹನದ ಸರ್ವಿಸ್ ಗಳು ಅಂದ್ರೆ ಕಮ್ಯುನಿಕೇಶನ್ ಸರ್ವಿಸ್ ಗಳು ಏನಿದೆಯಲ್ಲ ಅವುಗಳಲ್ಲಿ ಏನಪ್ಪ ಅಂದ್ರೆ ರಿಸ್ಕ್ ಅಸೆಸ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಯಾವ ತರನಾಗ ಅಂದ್ರೆ ಎಷ್ಟು ಆಕ್ಟಿವ್ ಯೂಸರ್ಸ್ ಇದಾರೆ ಅದ್ರ ಮೇಲೆ ಏನಪ್ಪ ಅಂದ್ರೆ ರಿಸ್ಕ್ ಅಸೆಸ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ಎಷ್ಟು ಅದು ರಿಸ್ಕ್ ಅನ್ನ ಕೊಡಬಹುದು ಅಥವಾ ಎಷ್ಟು ಪೊಟೆನ್ಶಿಯಲ್ ಆಗಿ ಅದು ವೈರಲ್ ಆಗಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವುದೇ ಒಂದು ಕಂಟೆಂಟ್ ಏನಪ್ಪ ಅಂದ್ರೆ ತುಂಬಾ ವೈರಲ್ ಆಗೋದು ವೈರಲ್ ಆಗೋದಂದ್ರೆ ಈ ವೈರಸ್ ತರ ಏನಪ್ಪ ಅಂದ್ರೆ ಸ್ಪ್ರೆಡ್ ಆಗ್ತಾ ಹೋಗೋದು ಎಲ್ಲಾ ಕಡೆ ಹಾಡ್ಕೊಂಡು ಹೋಗೋದಿದಿಲ್ಲ ಆ ವೈರಲ್ ಆಗೋದಕ್ಕಿಂತ ಮುಂಚೆ ಅದನ್ನು ಹಾಕೋದು ಅಂದ್ರೆ ಅಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಥವಾ ಇಂಟರ್ಮೀಡಿಯೇಟ್ಸ್ ಸೇರಿ ಏನಿರ್ತಾರೆ ತಮ್ಮ ಯೂಸರ್ಸ್ ಎಷ್ಟು ಆಕ್ಟಿವ್ ಆಗಿದ್ದಾರೆ ಏನಾದರೂ ಒಂದು ಹಾರ್ಮ್ಫುಲ್ ಕಂಟೆಂಟ್ ಬಂದ್ರೆ ಅಷ್ಟು ಬೇಗ ವೈರಲ್ ಆಗುತ್ತೆ ಅದರ ಒಂದು ರಿಸ್ಕ್ ಅಸೆಸ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಎಸ್ಪೆಷಲಿ ನೋಡ್ರಿ ಲಾರ್ಜೆಸ್ಟ್ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ಸ್ ಆದಂತ ಫಾರ್ ಎಕ್ಸಾಂಪಲ್ ಟ್ವಿಟರ್ ಇರ್ಬೋದು ಇವರೇನ್ ಮಾಡಬೇಕಾಗತ್ತಂದ್ರೆ ಕೆಲವೊಂದಿಷ್ಟು ಸ್ಪೆಷಲ್ ಒಬ್ಲಿಗೇಷನ್ಸ್ ಒಳಗಾಗಬೇಕಾಗತ್ತೆ ಇದ್ರ ಜೊತೆಗೆ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇಂಡಿಯನ್ ಬೇಸ್ಡ್ ಏನ್ ಆಫೀಸರ್ಸ್ ಆಫೀಸರ್ಸ್ನ ಅವರು ಅಪಾಯಿಂಟ್ ಮಾಡಬೇಕಾಗತ್ತೆ ಯಾವ್ದಕ್ಕೋಸ್ಕರ ಗ್ರೀಇೇನ್ಸ್ ಸೆಟ್ ಕೋಸ್ಕರ ಅದೇ ತರನಾಗ್ ನೋಡ್ರಿ ಇನ್ ಹೌಸ್ ಗ್ರೀನ್ ಇವೆಂಟ್ಸ್ ಅಪೈಲೇಟ್ ಮೆಕ್ಯಾನಿಸಮ್ಸ್ ಅಂದ್ರೆ ಹೊರಗಡೆಯಿಂದ ಬರೋದ್ಕಿಂತ ಮುಂಚೆ ಅವರ ಒಂದು ಆಫೀಸ್ ಒಳಗಡೆ ಏನಾಗಬೇಕಪ್ಪ ಅಂದ್ರೆ ಇನ್ ಹೌಸ್ ಅಂದ್ರೆ ಆಫೀಸ್ ಒಳಗಡೆ ಗ್ರೀವಿಯನ್ಸ್ ಅಪಿಲೇಟ್ ಮೆಕ್ಯಾನಿಸಮ್ಸ್ ಅಂದ್ರೆ ಯಾವ್ದಾದ್ರು ಹಾರ್ಮ್ಫುಲ್ ಕಂಟೆಂಟ್ ಬಂದಾಗ ಅಲ್ಲಿರುವಂತ ಎಂಪ್ಲಾಯ್ ನೋಡಿ ಅದನ್ನು ನೋಟಿಫೈ ಮಾಡಿ ನೋಡ್ರಿ ಅಪೀಲ್ ಮಾಡುವಂತ ಮೆಕಾನಿಸಮ್ಸ್ ಇರಬೇಕು ಇದು ಕೂಡ ಏನಂದ್ರೆ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಇದನ್ನ ಸ್ವತಃ ಕಂಪನಿಯವರೇ ಮಾಡಬಾರ್ದು ಇಲ್ಲಿ ಗ್ರೀವಿಯನ್ಸ್ ಮೆಕ್ಯಾನಿಸಮ್ಸ್ ಏನು ಅಪಿಲೇಟ್ ಅಂದ್ರೆ ಮನವಿ ಮಾಡುವಂತ ಪೀಠ ಇರುತ್ತಲ್ಲ ಅದು ಹೊರಗಡೆಯಿಂದ ಬಂದಿರಬೇಕು ಇದರಿಂದ ನೋಡ್ರಿ ಏನಾಗುತ್ತೆ ಗ್ರೀವಿಯನ್ಸ್ ಪ್ರೊಸೆಸ್ ಏನಾಗುತ್ತೆ ತುಂಬಾ ಇಂಪ್ರೂವ್ ಆಗುತ್ತೆ ಅಂದ್ರೆ ಅಲ್ಲಿ ಕಂಪ್ಲೇಂಟ್ಸ್ ಗಳೇನಿರುತ್ತೆ ಆ ಕಂಪ್ಲೇಂಟ್ಸ್ ಗಳು ಕಮ್ಮಿ ಆಗುತ್ತೆ ಅದೇ ತರ ನೋಡ್ರಿ ಇನ್ನೊಂದು ಆಲ್ಟರ್ನೇಟಿವ್ ಅಪ್ರೋಚ್ ಏನಿರಬೇಕಪ್ಪ ಅಂದ್ರೆ ಈ ವೈರಾಲಿಟಿ ಏನಿದೆ ಅಂದ್ರೆ ವೈರಲ್ ಆಗುವಂತ ಸಮಯ ಏನಿರುತ್ತಲ್ಲ ಅದನ್ನ ಕಮ್ಮಿ ಮಾಡ್ಬೇಕು ಈಗ ಒಂದು ಪೋಸ್ಟ್ ನೋಡ್ರಿ ಜಗತ್ತಿನಾದ್ಯಂತ ಜಾಸ್ತಿ ವೈರಲ್ ಆಗ್ತಿದ್ರೆ ಅದನ್ನ ಯಾವ ತರನಾಗಿ ಸ್ಲೋ ಡೌನ್ ಮಾಡೋದು ಅಥವಾ ಅದನ್ನ ನಿಲ್ಸೋದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಜೊತೆಗೆ ನೋಡ್ರಿ ಸರ್ಕ್ಯೂಟ್ ಬ್ರೇಕರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಆ ಕಂಟೆಂಟ್ ಜಾಸ್ತಿ ಸ್ಪ್ರೆಡ್ ಆಗದೇ ಇರ್ತಾರ ನೋಡ್ಕೋಬೇಕು ಈ ತರದ ಕೆಲವೊಂದಿಷ್ಟು ಹಂತಗಳನ್ನ ಅಥವಾ ಈ ತರದ ಕೆಲವೊಂದಿಷ್ಟು ಪ್ರೊಸೆಸ್ನ ಅವರು ಫಾಲ್ ಮಾಡಬೇಕಾಗತ್ತೆ ಅದೇ ತರ ನೋಡ್ರಿ ಈಗ ಪ್ರಪೋಸ್ ಮಾಡಿರುವಂತ ಏನಪ್ಪ ಅಂದ್ರೆ ಇನ್ನೂ ಎಫೆಕ್ಟಿವ್ ಆಗ್ಬೇಕಂದ್ರೆ ಮೆಟ್ರಿಕ್ಸ್ ಅನ್ನ ಮಾಡ್ತಾ ಹೋಗಬೇಕು ಅಂದ್ರೆ ಎಷ್ಟು ಹಂತಕ್ಕೆ ನಾವು ಎಷ್ಟಕ್ಕೆ ಈಗ ಹತ್ ಸಾವಿರ ಯೂಸರ್ಸ್ ಇದ್ರೆ ಏನು ಇಪ್ಪತ್ ಸಾವಿರ ಯೂಸರ್ಸ್ ಇದ್ರೇನು ಈ ತರದ ಮೆಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಮಾಡ್ಬೇಕಂದ್ರೆ ಈ ಹಂತಕ್ಕೆ ಈ ತರದ ರಿಸ್ಕ್ ಅಸೆಸ್ಮೆಂಟ್ ಅನ್ನ ನೀವು ಮಾಡಬೇಕು ಅದು ಕೂಡ ಏನಪ್ಪ ಅಂದ್ರೆ ಪೀರಿಯಾಡಿಕ್ ಆಗಿ ಮಾಡ್ಬೇಕು ಅಂದ್ರೆ ನೀವು ತಿಂಗಳಲ್ಲಿ ಒಂದ್ಸರಿ ಮಾಡದ ಹಿಂಗಲ್ಲ ಬದಲಾಗಿ ಏನಪ್ಪಾಂದ್ರೆ ಇಷ್ಟು ದಿನಗಳಿಗೆ ಒಂಬ್ ಮಾಡಬೇಕು ಇಷ್ಟ ಗಂಟೆಗೆ ಮಾಡಬೇಕು ಮಾಡ್ಬೇಕು ಈ ತರದ ಪೀರಿಯಾಡಿಕ್ ಬೇಸಿಸ್ ಮೇಲೆ ನೀವೇನಪ್ಪ ಅಂದ್ರೆ ಕನ್ಸಲ್ಟೇಷನ್ಸ್ ಅನ್ನ ಮಾಡಬೇಕಾಗತ್ತೆ ಅವಾಗ ನೋಡ್ರಿ ನಿಮ್ಮ ಫ್ರೇಮ್ ವರ್ಕ್ ಏನಿದೆಯಲ್ಲ ಈ ಫ್ರೇಮ್ ವರ್ಕ್ ಇಂದ ಏನಾಗತ್ತಪ್ಪ ಅಂದ್ರೆ ಅಕೌಂಟೆಬಿಲಿಟಿ ಎಸ್ಟಾಬ್ಲಿಷ್ ಆಗುತ್ತೆ ಮತ್ತೆ ಆನ್ಲೈನ್ ಅಲ್ಲಿರುವಂತಹ ನಿಮ್ಮ ದತ್ತಾಂಶ ಏನಾಗಿರುತ್ತೆ ಅಂದ್ರೆ ಸೇಫ್ ಆಗಿರುತ್ತೆ ಇದರಿಂದ ಏನಪ್ಪ ಅಂದ್ರೆ ಈ ಒಂದು ಲಾರ್ಜ್ ಇಂಟರ್ಮಿಡಿಯೇಟ್ಸ್ ಏನಿದೆಯಲ್ಲ ಅವರಿಗೆ ಲೀಗಲ್ ಅಬ್ಲಿಗೇಷನ್ಸ್ ಕೂಡ ಕಮ್ಮಿ ಆಗುತ್ತೆ ಈ ತರನಾಗೆ ಮಾಡೋದ್ರಿಂದ ನೋಡ್ರಿ ಸರ್ಕಾರದ ಒಂದು ರೆಗ್ಯುಲೇಟರಿ ವಾತಾವರಣ ಕೂಡ ಇಂಪ್ರೂವ್ ಆಗುತ್ತೆ ಜೊತೆಗೆ ಸರ್ಕಾರದ ಒಂದು ಯೋಜನೆ ಏನಿದೆ ಯೋಜನೆ ಗುರಿ ಏನಿದೆ ಅಂದ್ರೆ ಸೇಫರ್ ಇಂಟರ್ನೆಟ್ ಎಕೋಸಿಸ್ಟಮ್ ಅಂದ್ರೆ ನಾವು ತುಂಬಾ ಸೇಫ್ಟಿ ಆದಂತ ಇಂಟರ್ನೆಟ್ ಅನ್ನ ಕೊಡಬೇಕಂತ ಹೇಳ್ತಿವಲ್ಲ ಅದು ಕೂಡ ಆಗುತ್ತೆ ಇದರಿಂದ ನೋಡ್ರಿ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಈ ತರನಾಗಿ ಈಗ ಬಂದಿರುವಂತಹ ಹೊಸ ಒಂದು ಡಿಜಿಟಲ್ ಇಂಡಿಯಾ ಬಿಲ್ ಏನಿದೆ ಅಲ್ಲ ಈ ಬಿಲ್ ಏನಪ್ಪ ಅಂದ್ರೆ ಇಪ್ಪತ್ ವರ್ಷದ ಒಂದು ಇನ್ಫರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನ್ ರಿಪ್ಲೇಸ್ ಮಾಡ್ತಿದಲ್ಲ ಕೆಲಸವನ್ನ ಮಾಡಬೇಕು ಇದರಿಂದ ನೋಡ್ರಿ ನಮ್ಮ ಆನ್ಲೈನ್ ಕಂಟೆಂಟ್ ಏನಿದೆ ನಮ್ಮ ಅಂದ್ರೆ ಭಾರತದಲ್ಲಿರುವಂತ ಯೂಸರ್ಸ್ ಆನ್ಲೈನ್ ಕಂಟೆಂಟ್ ಏನಿದೆ ಅದು ತುಂಬಾ ಸೇಫ್ ಆಗಿ ಮತ್ತೆ ಇರಬೇಕಂತೇಳಿ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು